ಅರಶಿಣ ಅಲ್ಲ ಪಾಷಾಣ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶುರ್ಯಾರ್. ಇತ್ತೀಚಿನ ದಿನದಲ್ಲಿ ತಿನ್ನೋ ಅನ್ನದಿಂದ ಹಿಡಿದು ಎಲ್ಲವೂ ಕೂಡ ವಿಷ ಅಂತ ಹೇಳಿದ್ರು ಕೂಡ ವಿಷದಲ್ಲೂ ಕೂಡ ಕಲಬೆರಕೆ ಆಗ್ತಿರುವಂತ ಸಂದರ್ಭ. ಹಾಗೆ ನಮ್ಮ ಅರಶಿಣ ಕುಂಕುಮ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂಪ್ರದಾಯ ಆಗಿರ್ಬೋದು, ನಮ್ಮ ಒಂದು ಆಚಾರ ಪದ್ಧತಿಯಲ್ಲಿ ವಿಶೇಷವಾದ ಗೌರವ ಇದೆ. ಆದರೆ ಅರಶಿಣದಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ. ರಾಯಚೂರು ವಿದ್ಯಾಲಯ ಸಂಶೋಧನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಗೊತ್ತಾಗಿದೆ, ಅರಶಿಣ ಪಾಷಾಣ ಆಗ್ತಾ ಇದೆ ಅನ್ನೋ ರಾಯಚೂರು ಕೃಷಿ ವಿವಿ ಸಂಶೋಧನೆ ಸಾಕಷ್ಟು ಜನರಿಗೆ ಏನಪ್ಪ ಇದು ಅರಶಿಣದಲ್ಲೂ ಕೂಡ ಕಲಬೆರಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ಏನಾಗುತ್ತೆ ಹಾಗಾದ್ರೆ ನಮ್ಮ ಬಾಡಿಗೆ? ನಾವು ಅದನ್ನ ದೇವ್ರಿಗೆ ಬಳಸ್ತೀವಿ, ನಾವು ಅದನ್ನ ದೇಹಕ್ಕೂ ಕೂಡ ಹಚ್ಚಿಕೊಳ್ತೀವಿ ಅಂತ ಹೇಳಿ ಎಲ್ಲ ಒಂದಿಷ್ಟು ಜನ ಏನಾಗುತ್ತೆ ಹಾಗಾದ್ರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಕಲಬೆರಕೆ ಅನ್ನೋದು ಎಲ್ಲಾ ಒಂದು ಭಾಗದಲ್ಲೂ ಕೂಡ ಅದು ಏನಾಗಿರ್ಬೋದು, ತಿನ್ನೋ ಅನ್ನದಿಂದ ಹಿಡಿದು ಕುಡಿಯೋ ವಿಷಯದವರೆಗೂ ಕೂಡ ಕಲಬೆರಕೆ ಆಗ್ತಿರುವಂತಹ ಸಂದರ್ಭದಲ್ಲಿ ಯಾರು ಹೊಣೆ ಹಾಗಾದ್ರೆ ಕಲಬೆರಕೆ ಮಾಡ್ತಿರೋದಕ್ಕೆ? ಲಾಭದ ಆಸೆಗಾಗಿ ಏನ್ ಬೇಕಾದ್ರೂ ಮಾಡಬಹುದಾ? ಗ್ರಾಹಕರೇ ದೇವರಂತಾರೆ, ಆದರೆ ಗ್ರಾಹಕರನ್ನ ಕೊಲ್ಲೋದಕ್ಕೆ ಈಗ ಮುಂದಾಗ್ತಿರೋದು ಎಷ್ಟು ಸರಿ? ಇದೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಯಲ್ಲಿ ಗಣ್ಯರಿದ್ದಾರೆ. ಮೊದಲಿಗೆ ನಾನು ನಾಗರಾಜ್ ಶರ್ಮಾ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ HS ಪ್ರೇಮ, ಫುಡ್ ಎಕ್ಸ್ಪರ್ಟ್. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಸರ್, ಮೊದಲು ನಿಮ್ಮನ್ನೇ ಮಾತಾಡ್ತೀನಿ. ಕಲಬೆರಕೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ ಅಂತ ಹೇಳಿದ್ರೆ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತೇಳಿ. ಮೊದಲ ಮಾತು ನಿಮ್ದು. ಅಹಿರೇವ ಭೋಗೈ ಪರಿಯೇತಿ ಬಾಹುಂ ಜಾಯಾ ಹೇತಿ ಪರಿಪಾಲವಾನ ಆಸ್ತಗ್ನೋ ವಿಶ್ವಾನ್ ಪುಮಾನ್ ಪುಮಾಸ ಪರಿಪಾತು ವಿಶ್ವತಃ ಅಂತ ಅರಶಿಣಕ್ಕೆ ಒಂದು ಮಂತ್ರ ಅದು. ವಿಶೇಷವಾಗಿ ನಾವು ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲದೂ ಕೂಡ ಕಲಬೆರಕೆ ಅಂತ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕಲಬೆರಕೆಯಲ್ಲಿ ಈ ಅರಶಿಣಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹಿಂದೆ ನಮ್ಮ ಧರ್ಮಶಾಸ್ತ್ರದಲ್ಲಾಗಿರ್ಬೋದು ಆಯುರ್ವೇದದಲ್ಲಾಗಿರ್ಬೋದು ಅದು ಪ್ರತಿಯೊಂದು ವಿಚಾರಗಳನ್ನು ನೋಡಿದ್ರೆ ವಿಶೇಷವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅಂತಹದ್ರಲ್ಲಿ ಇವತ್ತು ನಾವು ನೋಡ್ತಾ ಇರತಕ್ಕಂಥದ್ದು, ನಾವು ಒಂದು ಮನೆಗೆ ನಾವು ಹೋಗಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ರೆ ಕೆಲವೊಂದು ವಿಚಾರ ಕೆಲವೊಂದು ಸಂದರ್ಭದಲ್ಲಿ ನೋಡಿದ್ರೆ ಅರಿಶಿನವನ್ನು ಮುಟ್ಟಿದ ಪಕ್ಷದಲ್ಲಿ ನಮಗೆ ಅರಿಶಿನ ಪೂರ ಕೈಯಲ್ಲೆಲ್ಲ ಸ್ವಲ್ಪ ಕೆಂಪಾಗ್ಬಿಡುತ್ತೆ. ಅಂದ್ರೆ ಅದು ಕೆಂಪಾಗೋದು ಯಾವುದಕ್ಕೆ ಅಂತಂದ್ರೆ ಅರಿಶಿನದ ಬಣ್ಣ ಅಲ್ಲ, ಅಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಅದರಿಂದಾಗಿ ಎಲ್ಲಾ ರೀತಿಯಲ್ಲಿ ನಮಗೆ ಅರಿಶಿನ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂದ್ರೆ ನಾವು ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಬೇಕಾಗ್ತಕ್ಕಂಥ ಚಿತ್ರಾನ್ನ ಮಾಡೋದಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಾಗಿರ್ಬೋದು ನಮ್ಮ ನಿತ್ಯ ಪೂಜೆಯಲ್ಲಾಗಿ ಬಳಕೆಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಅರಿಶಿನಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಅರಿಶಿನ ಕುಂಕುಮ ಇಲ್ಲ ಅಂದ್ರೆ ಯಾವುದೇ ರೀತಿಯಾದ ಕಾರ್ಯವು ನಡೆಯುವುದಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲಾ ಶುಭ ಕಾರ್ಯಗಳಾಗಿರ್ಬೋದು ಮನೆಯ ಅಡಿಗೆ ಇತ್ಯಾದಿ ಕ್ರಮಗಳಾಗಿ ಯಾವುದೇ ರೀತಿಯಾದ ಕೂಡ ವಿಶೇಷವಾಗಿ ಬೇಕಾಗುತ್ತೆ. ಅಂತದ್ರಲ್ಲಿ ಇವತ್ತು ಎಲ್ಲ ಕಲಬೆರಕೆ ಆಗ್ತಾ ಇದ್ದಕ್ಕಂಥ ನಮಗೆ ನೋವನ್ನು ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಯಾವ ಒಂದು ಪ್ರತಿಯೊಂದು ವಿಚಾರದಲ್ಲಿ ನಾವು ಇವತ್ತು ಸ್ವಲ್ಪ ದಿನ ಮುಂಚೆ ನೋಡಿದ್ವಿ, ಅಕ್ಕಿಯಲ್ಲಿ ಬೆರಕೆಯನ್ನು ಮಾಡಿದ್ರು, ಪ್ಲಾಸ್ಟಿಕ್ ಅನ್ನು ಹಾಕಿ ಮಾಡಿದ್ರು ಅಂತ ಹೇಳ್ಬಿಟ್ ಮಾಡಿದ್ರು, ಮೊಟ್ಟೆ ಸಕ್ಕರೆಯಲ್ಲೇ ಮಾಡಿದ್ರು, ಮೊಟ್ಟೆಯನ್ನು ಯಥಾ ಪ್ರಕಾರವಾಗಿರ್ತಕ್ಕಂಥ ಮೊಟ್ಟೆಯನ್ನು ತಗೊಂಡೋಗ್ಬಿಟ್ಟು ಅದಕ್ಕೆ ಏನೋ ಒಂದು ಕೆಮಿಕಲ್ ಹಾಕಿ ಮಾಡಿದ್ರು. ಹಾಗೆ ಅರಿಶಿನದಲ್ಲೂ ಕೂಡ ಇದೆ, ಕುಂಕುಮದಲ್ಲೂ ಕೂಡ ವಿಶೇಷವಾಗಿ ಏನೇನು ರೀತಿ ಅವರ ಒಂದು ಒಂದು ವ್ಯಾಪಾರೀಕರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇರತಕ್ಕಂಥದ್ದು ತುಂಬಾ ದುರಂತ ಅಂತ ಹೇಳ್ತಕ್ಕಂಥದ್ದು. ಇದು ನಮ್ಮ ಭಾರತ ದೇಶದಲ್ಲಿ ಆಗ್ಬಾರ್ದಿತ್ತೇನೋ, ಬಟ್ ಆಗ್ಬಿಟ್ಟಿದೆ. ಇದನ್ನು ಸರಿ ಮಾಡಬೇಕು ಅಂತ ಹೇಳ್ತಕ್ಕಂಥ ನನ್ನ ಆಸೆ. ನಾನು ಈ ಮಾಧ್ಯಮದ ಮೂಲಕವಾಗಿ ಕೇಳೋದೇನಂತಂದ್ರೆ, ನಾವು ಪರಮಾತ್ಮ ಕೊಟ್ಟಿರತಕ್ಕಂಥ ಒಂದು ಶಕ್ತಿ, ಯಾವುದೋ ಒಂದು ದ್ರವ್ಯ, ಯಾವುದೇ ಒಂದು ವಸ್ತುವನ್ನ ನಾವು ಇಟ್ಕೊಂಡು ಬಳಸ್ಕೊಂಡು ಹೋಗಬೇಕೆ ಹೊರತಾಗಿ ಅದನ್ನ ಯಾರೂ ಕೂಡ ಖಂಡಿತವಾಗಿ ವ್ಯಾಪಾರೀಕರಣಕ್ಕೋಸ್ಕರವಾಗಿ ಈ ರೀತಿಯಾದ ಕಲಬೆರಕೆಯನ್ನು ಮಾಡದೇ ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಯಾಕಂದ್ರೆ ಯಾವ ವ್ಯಕ್ತಿ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಬೆರಕೆಯನ್ನು ಮಾಡ್ತಾನೋ ಅವ್ರ ಮನೆಯಲ್ಲೂ ಕೂಡ ಉಪಯೋಗಿಸ್ತಾರೆ. ಅದಕ್ಕೋಸ್ಕರವಾಗಿ ಯಾರೂ ಕೂಡ ಈ ಕಲಬೆರಕೆಯನ್ನು ಮಾಡೋದನ್ನ ಸ್ವಲ್ಪ ತಡೆ ಹಿಡಿಬೇಕು ಅಂತ ಹೇಳ್ತಕ್ಕಂಥ ನನ್ನ ಆಸೆ. ಪ್ರೇಮ ಮೇಡಮ್, ನೀವೊಬ್ರು ಫುಡ್ ಎಕ್ಸ್ಪರ್ಟ್ ಆಗಿ ಈ ಅರಶಿಣ ಅನ್ನೋದು ಆಹಾರಕ್ಕೆ ಎಷ್ಟು ಮುಖ್ಯ? ಒಂದು ತುಂಬಾ ಚೆನ್ನಾಗಿ ಒಂದ್ ಮಾತು ಹೇಳಿದ್ರು, ದೇವರು ಕೊಟ್ಟಿರುವಂತಹ ಒಂದು ದ್ರವ್ಯವನ್ನ ಕೆಡಿಸೋ ಅಧಿಕಾರ ಹಕ್ಕು ನಮಗೆ ಇಲ್ಲ ಅಂತ ಹೇಳಿ ಶತಮಾನಗಳಿಂದ ಭಾರತೀಯರಿಗೆ ಮಾತ್ರ ಗೊತ್ತಿದ್ದಂತ ವಿಷಯ. ಇನ್ನೊಂದ್ಸತಿ ಹೇಳ್ತೀನಿ, ಭಾರತೀಯರಿಗೆ ಮಾತ್ರ ಗೊತ್ತಿದ್ದಂತಹ ವಿಷಯ, ಅರಿಶಿನ ಅತ್ಯಂತ ಶ್ರೇಷ್ಠವಾದ. ನೀವು ಯಾವ್ದಾದ್ರು ಒಂದು ಅಮೃತ ಇದೆ ಇದು ಭೂಮಿ ಮೇಲೆ ಅಂತಂದ್ರೆ ಅದು ಅರಿಶಿನ ಅಂತ ಆಗುತ್ತೆ. ಯಾಕೆ ಅಂತ ಅನ್ನೋದಕ್ಕೆ ನಾನು ಕೆಲವು ನಿದರ್ಶನಗಳನ್ನ ಕೊಡ್ತೀನಿ. ನಾನು ಈ ಅರಿಶಿನ ಅಂತ ಅನ್ನೋದು ಅದ್ರ ಒಳಗಡೆ ಕೆಲವು ಪಿಗ್ಮೆಂಟ್ಗಳು ಇರ್ತದೆ, ಕರ್ಕ್ಯುಮಿನ್ ಅಂತ ಪ್ರಮುಖವಾಗಿ ಹೇಳೋದು, ಈ ಕರ್ಕ್ಯುಮಿನಾಯ್ಡ್ಸ್ ಅಂತ ಇರುತ್ತೆ. ಅದರೊಳಗೆ ಈ ಕರ್ಕ್ಯುಮಿನ್ ಅಂತ ಅನ್ನೋದು ಅರಿಶಿನಕ್ಕೆ ಆ ಬಣ್ಣವನ್ನ ಕೊಡುವಂತಹ ಒಂದು ಪದಾರ್ಥ.
ಇದು ಜಿಂಜರ್ ಶುಂಠಿ ಜಾತಿಗೆ ಸೇರಿದ ಗಿಡ ಇದು. ಅದರೊಳಗೆ ಕರ್ಕ್ಯೂಮಿನ್ ಅಲ್ಲಿ ಅರಿಶಿನದಲ್ಲಿ ಕರ್ಕ್ಯೂಮಿನ್ ಇದೆ. ಈ ಕರ್ಕ್ಯೂಮಿನ್ ಗೆ ವಿಪರೀತವಾದಂತಹ ಔಷಧೀಯ ಗುಣಗಳಿದೆ. ಒಂದ್ ಗುಣ ಎರಡ್ ಗುಣ ಅಲ್ಲ, ಎಷ್ಟು ಮಟ್ಟಿಗೆ ಅದು ಔಷಧೀಯ ಗುಣಗಳನ್ನ ಹೊಂದ್ಕೊಂಡಿದೆ ಅಂತಂದ್ರೆ, ನಮ್ಮಲ್ಲಿ ಅದು ಲಿಖಿತವಾಗೂ ಇತ್ತು. ನಾವೇನ್ ಮಾಡ್ತಾ ಇದೀವಿ, ಒಂಥರ ನಾವೆಲ್ಲ ನಮ್ದೆಲ್ಲ ನಮಗೆ ಆಂಟಿ ಸಂಸ್ಕೃತ ಅನ್ಕಿ ತಪ್ಪಿಡಿ. ಸಂಸ್ಕೃತ ನೀವು ಓದಿದ್ರೆ ಅದ್ರೊಳಗೆ ಇದ್ರ ವಿಷಯ ಸಾಕಷ್ಟು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇರುತ್ತೆ, ಒಂದು ಕಡೆ ಇರೋದಿಲ್ಲ. ಆಯುರ್ವೇದದಲ್ಲಿ ಇರಬಹುದು, ಧರ್ಮಶಾಸ್ತ್ರದಲ್ಲಿ ಇರಬಹುದು, ಎಲ್ಲಾ ಕಡೆನು ಇದರ ಪ್ರಾಮುಖ್ಯತೆಯನ್ನು ಯಾತಕ್ಕೆ ಕೊಟ್ರು ಅಂತಂದ್ರೆ, ಇದ್ರಲ್ಲಿ ನಿಜವಾಗ್ಲೂ ಅಂತಹ ಒಳ್ಳೆ ಅಂಶ ಇದೆ ಅಂತ. ಮೊದಲನೇದಾಗಿ ಕರ್ಕ್ಯೂಮಿನ್ ಅಂತ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಅಂತಂದ್ರೆ ಸಾಧಾರಣವಾಗಿ ಏನೋ ಒಂದು ಹುಣ್ಣು ಅಂತ ಆಗುತ್ತೆ, ಸುಮಾರು ಕಾಯಿಲೆಗಳು ಹುಣ್ಣೆ. ಓಕೆ, ಕಾಯಿಲೆಗಳನ್ನ ಸರಳವಾಗಿ ಹೇಳೋದು ಅಂತಂದ್ರೆ ಹುಣ್ಣು ಅಂತ ಹೇಳ್ಬಿಡಬಹುದು. ಈ ಎಲ್ಲಕ್ಕೂ ಈ ಆಂಟಿ ಇನ್ಫ್ಲಮೇಟರಿ ಆಗಿ ಅಂದ್ರೆ ನಮ್ಮ ದೇಹದಲ್ಲಿ ಹುಣ್ಣನ್ನ ಬರದೇ ಇರೋ ಹಾಗೆ ಮಾಡುವಂಥದ್ದು ಒಂದು. ಇನ್ನೊಂದು, ಇದು ಆಂಟಿ ಆಕ್ಸಿಡೆಂಟ್ ಅನ್ನೋ ಕೆಲಸವನ್ನ ಮಾಡುತ್ತೆ. ನಮ್ಮ ದೇಹ ಕಾಲಾಂತರದಲ್ಲಿ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಫ್ರೀ ರಾಡಿಕಲ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ದೇಹದ ಒಳಗಡೆ. ನಾವು ಔಷಧಿಗಳು ತಗೊಳ್ಳೋದ್ರಿಂದ ಫ್ರೀ ರಾಡಿಕಲ್ಸ್ ಬರುತ್ತೆ, ಏನೇನೋ ಇತರ ಕೆಟ್ಟ ಆಹಾರ ತಿನ್ನೋದ್ರಿಂದ ಬರುತ್ತೆ, ವಯಸ್ಸು ಒಂದು ಬರುತ್ತೆ, ನಾನಾ ಕಾರಣಗಳಿಂದ ಈ ಫ್ರೀ ರಾಡಿಕಲ್ಸ್ ಅಂತ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಬೇಗ ಮುಪ್ಪನ್ನ ಕೊಡುತ್ತೆ. ಮುಪ್ಪಿಗೆ ಯಾರು ಭಯ ಪಡೋಲ್ಲ, ಆದ್ರೆ ಆ ಮುಪ್ಪನ್ನ ತರಿಸುವ ರೀತಿ ಇದೆಯಲ್ಲ, ಅಂದ್ರೆ ಕಾಯಿಲೆಗಳನ್ನ ತೆಗೆದುಕೊಂಡು ಡಿಜೆನರೇಷನ್ ಅನ್ನೋ ಒಂದು ಪದವನ್ನ ನಾವು ಬಳಸ್ತೀವಿ. ಈ ಡಿಜೆನರೇಷನ್ ಇದು ಫ್ರೀ ರಾಡಿಕಲ್ಸ್ ತಗೊಂಡ್ಬರುತ್ತೆ. ಈ ಫ್ರೀ ರಾಡಿಕಲ್ಸ್ ಅನ್ನ ಕೊಲ್ಲುವಂತಹ ಶಕ್ತಿ ಇದಕ್ಕಿದೆ. ಎಷ್ಟೋ ಆಂಟಿ ಇನ್ಫ್ಲಮೇಟರಿ ಡ್ರಗ್ಗಳಿಗೆ ಇಲ್ಲ, ಆ ಕೆಲಸವನ್ನ ಕರ್ಕ್ಯೂಮಿನ್ ಮಾಡುತ್ತೆ, ಅಮೃತ ನೀವು ಹೇಳಿದ ಹಾಗೆ ಅಮೃತ. ಹಾಗೆ ಈ ಫ್ರೀ ರಾಡಿಕಲ್ಸ್ ಅಂತ ಅನ್ನೋದನ್ನ ಕೊಲ್ಲಲಿಕ್ಕೆ ಈ ಆಂಟಿ ಸಾರಿ ಕರ್ಕ್ಯೂಮಿನ್ ತುಂಬಾ ಪ್ರಮುಖವಾಗಿರುವಂತಹ ಅಂಶ. ಸೊ ನಮ್ಮ ವಯಸ್ಸನ್ನ ಮುಂದಕ್ಕಾಗತ್ತೆ, ನಮ್ಗೆ ದೇಹದೊಳಗಿರುವಂತ ಕಾಯಿಲೆಗಳನ್ನ ಮುಂದಕ್ಕಾಗತ್ತೆ. ಅದ್ ಅಷ್ಟೇ ಅಲ್ಲ, ಇದು ಯಾತಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ನೆನಪಿನ ಶಕ್ತಿಗೂ ಕೂಡ ಈ ಕರ್ಕ್ಯೂಮಿನ್ ತುಂಬಾ ಸಹಾಯ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಅರಿಶಿನದ ಒಳಗಡೆ ಕೆಲವು ಫ್ಯಾಕ್ಟರ್ಸ್ ಇದೆ. ನಮ್ಮ ಮೆದುಳಿನಲ್ಲಿ ಒಂದು ಬಗೆಯ ಹಾರ್ಮೋನು ಬರುತ್ತೆ, ಅದು ನಾವೇನ್ ಹೇಳ್ತೀವಿ ನ್ಯೂರೋಟಾಯ್ಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ಅದನ್ನ. ಈ ನ್ಯೂರೋಟಾಯ್ಡ್ ಫ್ಯಾಕ್ಟರ್ಸ್ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕಡಿಮೆ ಆದಾಗ ಆಲ್ಝೈಮರ್ ಅಂದ್ರೆ ನೆನಪಿನ ಶಕ್ತಿ ಕಡಿಮೆ ಆಗುವಂತದ್ದಾಗುತ್ತೆ. ಈ ಕರ್ಕ್ಯೂಮಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ನ್ಯೂರೋಟಾಯ್ಡ್ ಫ್ಯಾಕ್ಟರ್ಸ್ ಹೆಚ್ಚು ಉತ್ಪತ್ತಿ ಆಗೋ ಹಾಗೆ ಸಹಾಯವನ್ನ ಮಾಡುತ್ತೆ. ಇದು ಆ ಒಂದು ಅದ್ಭುತವಾದಂತಹ ಶಕ್ತಿ ಈ ಕರ್ಕ್ಯೂಮಿನ್ ಇದೆ ಅಂದ್ರೆ ಈ ಅರಿಶಿನದ ಒಳಗಡೆ ಇದೆ. ಇದು ಒಂದಾದ್ರೆ ಇನ್ನೊಂದು ಜಗಜ್ಜಾಹೀರಾಗಿರುವಂತಹ ವಿಷಯ, ಅರಿಶಿನ ಆಂಟಿ ಕ್ಯಾನ್ಸರ್ ಅಂತ ಅನ್ನೋದು. ಈಗ ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ ಈ ಅರಿಶಿನದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ. ಅರಿಶಿನದಿಂದ ಕ್ಯಾನ್ಸರ್ ಅನ್ನ ತಡೆಯುವ ಶಕ್ತಿ ಇದೆ. ಈ ಕ್ಯಾನ್ಸರ್ ನ ಉಂಟು ಮಾಡುವಂತಹ ಏನು, ಅದು ನಮ್ಮ ಜೀವಕೋಶದ ಒಳಗಡೆ ಹೋಗಿ ನಮ್ಮ ಜೀವಕೋಶಗಳಲ್ಲಿ ಮಲ್ಟಿಪ್ಲೈ ಆಗಿ ನಾನಾ ತರಹದ ಸಮಸ್ಯೆಗಳನ್ನ ಕೊಡುತ್ತೆ. ಈ ಕರ್ಕ್ಯೂಮಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡೋದು ಒಂದೇ ಅಲ್ಲ, ಕ್ಯಾನ್ಸರ್ ನ ವಾಸಿ ಮಾಡ್ಲಿಕ್ಕೂ ಸಾಧ್ಯ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಅರಿಶಿನವನ್ನೇನೆ ನಾವು ಒಂದು ಮೆಡಿಸನ್ ಆಗಿ ನಾವು ಕ್ಯಾನ್ಸರ್ ಗೆ ಬಳಸಬಹುದೇನೋ ಅನ್ನುವಂತಹ ಒಂದು ಪ್ರಶ್ನೆ ಮತ್ತೆ ಸಂಶೋಧನೆಯ ವಿಸ್ತಾರ ಕೂಡ ನಮ್ಮ ಮುಂದೆ ಇದೆ. ಒಟ್ಟು ಮಟ್ಟಿಗೆ ಅರಿಶಿನ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಆಗ್ತಾ ಇರುವಂತ ಇಂಥ ಅರಿಶಿನವನ್ನ ನಾವು ಅಮೃತ ಅಂತ ಖಂಡಿತವಾಗಿ ಕರೀಬಹುದು. ಖಂಡಿತ ನಗ ಸರ್, ಅರಿಶಿನ ಕುಂಕುಮ ನಮ್ಮ ಮಹಿಳೆಯರು ಮೊದಲು ಬಂದಾಗ ಅರಿಶಿನ ಕುಂಕುಮ ಕೊಡಿ ಅಂತೇಳಿ ಹೇಳ್ತಾರೆ. ನಮ್ಮ ಆಚಾರ ವಿಚಾರ ನೋಡ್ತಾ ಹೋದ್ರೆ ಅದೇ ರೀತಿಯಾಗಿರುತ್ತೆ. ಆ ಮುಖಕ್ಕೆ ಹಚ್ಚುವಂತ ಅರಿಶಿನ, ಮೈಗೆಲ್ಲ ಹಚ್ಚುವಂತ ಅರಿಶಿನ, ಈಗ ಹಚ್ಚಿದ್ರೆ ಕಾಯಿಲೆ ಬರುತ್ತೆ. ಧಾರ್ಮಿಕತೆಗೂ ಮತ್ತೆ ಸೈನ್ಸಿಗೂ ಎಷ್ಟೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಕ್ಕಂಥದ್ದನ್ನ ಹಿಂದಿನ ಕೆಲವೊಂದು ಧಾರ್ಮಿಕ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಈಗ ಇವತ್ತು ಸೈನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎರಡು ಕೂಡ ಈಕ್ವಲೆಂಟ್, ಎರಡು ಒಂದಕ್ಕೆ ಆಗತ್ತೆ. ಯಾಕೆಂತಂದ್ರೆ ಈ ಒಂದು ಅರಿಶಿನವನ್ನ ಉಪಯೋಗಿಸೋದ್ರಿಂದ ಬರ್ತಕ್ಕಂಥ ವಿಶೇಷತೆಯನ್ನು ಕೊಟ್ರು ಮೇಡಮ್ ಅವ್ರು ಹೇಳ್ತಾ ಇದ್ರು. ಅದನ್ನ ಉಪಯೋಗಿಸೋದ್ರಿಂದ ವಿಶೇಷವಾಗಿ ಮೆದುಳಿನಲ್ಲಿ ವರ್ಕ್ ಆಗತ್ತೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಇಲ್ಲಿ ಇನ್ನೊಂದು ಏನಂತಂದ್ರೆ, ಅರಿಶಿನ ಹೆಣ್ಣು ಮಕ್ಕಳಿಗೆ ಜಾಸ್ತಿಯಾಗಿ ವರ್ಕ್ಔಟ್ ಆಗತ್ತೆ ಅಂತ. ಯಾಕೆ ಅಂತ ಹೇಳಿ ಹಿಂದೆ ಧರ್ಮಶಾಸ್ತ್ರ ಮಾಡಿದ್ರು ಅಂತಂದ್ರೆ, ಕೆನ್ನೆಗೆ ಹತ್ಲಿಕ್ಕೆ ಹೇಳಿದ್ರೆ ಎರಡು ಕಡೆ ಕೆನ್ನೆಗೆ ಹತ್ಲಿಕ್ಕೆ, ಇಲ್ಲಿ ಎರಡು ಗ್ರಂಥಿಗಳಿದೆ, ಈ ಗ್ರಂಥಿಗಳು ಎರಡೂ ಕೂಡ ಸಪೋರ್ಟ್ ಆಗಿ ಅದು ಜಾಸ್ತಿ ಬಡ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮೆದುಳು ಸ್ವಲ್ಪ ಜಾಸ್ತಿಯಾಗಿ ವರ್ಕ್ಔಟ್ ವರ್ಕ್ ವರ್ಕ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ
ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ವೀಕ್ನೆಸ್ ಇರುವ ಕಾರಣದಿಂದಾಗಿ, ಅಂದ್ರೆ ಪುರುಷನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಕ್ಕೆ ಹೋಲಿಸಿದ್ರೆ ಸ್ತ್ರೀಯಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥ ಪವರ್ ಕಮ್ಮಿ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ ಅವರದ್ದೇ ಆದಂತಹ ಕೆಲವು ಋತುಮಾನಗಳು ಕೆಲವೊಂದು ಸಂದರ್ಭಗಳಲ್ಲಿ ವಿಶೇಷಕ್ಕೋಸ್ಕರವಾಗಿ, ಆದ್ರೆ ಆ ಕಾರಣದಿಂದಾಗಿ ಆ ಒಂದು ವಿಶೇಷವಾಗಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ಹಚ್ಕೊಳ್ಳಿಕ್ಕೆ ಹೇಳುದು. ಅಲ್ಲಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅರಿಶಿನ ಅಂತ ಹೇಳ್ತಕ್ಕಂಥದ್ದು ಎಷ್ಟು ತುಂಬಾ ಒಳ್ಳೆಯ ರೀತಿಯಲ್ಲಿ ಔಷಧಿ ಇರುತ್ತೆ, ಔಷಧೀಯವಾಗಿರ್ತಕ್ಕಂಥ. ನಮ್ಮ ಮಲೆನಾಡಿನಲ್ಲಿ ಎಲ್ಲಾದ್ರೂ ಬೈ ಚಾನ್ಸ್ ಕೈ ಕೊಟ್ಟಾಯ್ತು ಅಂದ್ರೆ ಅದಕ್ಕೆ ಅರಿಶಿನ ಹಾಕ್ತಾರೆ ಹೊರತಾಗ ಯಾವ್ದು ಡಾಕ್ಟರ್ ಹುಡ್ಕೊಂಡು ಹೋಗಲ್ಲ. ಮೊದ್ಲಿಗೆ ಅರಿಶಿನ ಹಾಕ್ಬಿಟ್ಟು ಫಸ್ಟ್ ಮೊದಲು ಹಾಕ್ತಾರೆ, ಹಾಕ್ಬಿಟ್ಟು ಅದಾದ ಸ್ವಲ್ಪ ಅಲ್ಲೇ ಡ್ರೈ ಆಗ್ಲಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ವಿಷಯ ಅವರಿಗೆ ಮೆಡಿಸಿನ್ಸ್ ಮಾಡ್ತಕ್ಕಂಥ ಇತ್ಯಾದಿ ಮಾಡ್ಕೊಂಡು ಹೋಗೋದನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ವಿಶೇಷತೆ ತುಂಬಾ ಇದೆ ಅರಿಶಿನದಲ್ಲಿ. ಕ್ಯಾನ್ಸರ್ ತೆಗಿತಕ್ಕಂಥದ್ದು ಯಾವ ರೀತಿ ಬೇಡ ಅಂದ್ರೆ ಅದಂಗೆ ಯಾವ್ದು ಸೋರ್ಸ್ ಹುಣ್ಣುಗಳು ಏನಾಗುತ್ತೆ ಅದನ್ನು ತೆಗಿತಕ್ಕಂಥದ್ದು, ಹಾಗೆ ನಮ್ಮ ಇರತಕ್ಕಂಥ ಚೈತನ್ಯವನ್ನ ಬೆಳೆಸ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕೆಲವೊಂದು ಆಂಟಿಬಯೋಟಿಕ್ ಇದರಲ್ಲಿ ಮನೆಯಲ್ಲಿ ಮಾತಾಡ್ತೀವಿ ಖಂಡಿತ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ, ಇದರಿಂದ ಏನಾಗುತ್ತದೆ ಎಲ್ಲದ್ರ ಕುರಿತಾಗಿ ಮಾತಾಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ಅರಿಶಿಣ ಅಲ್ಲ ಪಾಷಾಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಅರಿಶಿಣದ ಪ್ರಾಮುಖ್ಯತೆ ಎಷ್ಟು, ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ, ಇವತ್ತು ಏನಾಗ್ತಾ ಇದೆ ಅರಿಶಿಣ ಅನ್ನೋದ್ರ ಕುರಿತಾಗಿ ಮಾತನಾಡ್ತಾ ಇದ್ವಿ. ಕೇರಳದಿಂದ ಅಮರೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅಮರೇಶ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಅಮರೇಶ್ ಅವರೇ ಹೇಳಿ. ಸರ್ ಇದು ಅರಿಶಿಣ ಒಂದು ತುಂಬಾ ಒಳ್ಳೆ ಉಪಯೋಗಕ ಆಗಿರ್ತಕ್ಕಂಥದ್ದು, ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಎಲ್ಲರೂ ಅಡುಗೆಗೆ ಬಳಸ್ತಾರೆ. ಬಟ್ ಇದನ್ನ ಈ ತರ ಕಲಬೆರಕೆ ಮಾಡಿದ್ರೆ ಜನರು ಯಾವ ರೀತಿ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ನಂಬಬೇಕು ಅಂತ ಗೊತ್ತಾಗಲ್ಲ ಸರ್. ಖಂಡಿತ ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಮೇಡಮ್ ಹೇಳ್ತಾ ಇದ್ರು ಅಮೃತಕ್ ಸಮ ಇವತ್ತಿನ ದಿನದಲ್ಲಿ ಅಂತ ಹೇಳ್ತಾ ಇದ್ರು. ಎಸ್ ಸರ್ ಆದ್ರೆ ಇದಕ್ಕೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಸರ್. ನಾವು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಎಲ್ಲ ಟ್ಯಾಕ್ಸ್ ಕಟ್ತಾನೆ, ಏನು ಕಟ್ತಾನೆ ಹೇಳಿ ಸರ್ಕಾರ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿ ಎಚ್ಚರಿಕೆ ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ನಾವ್ ಇವತ್ತು ಈ ಒಂದು ಕಾರ್ಯಕ್ರಮ ಬಗೆಹರಿಸೋರ್ಗು ಬಿಡಬಾರ್ದು ಸರ್. ಯಾಕಂದ್ರೆ ಸಾಮಾನ್ಯ ಪ್ರಜೆಗೆ ಟೆಸ್ಟ್ ಮಾಡಕ್ ಆಗಲ್ಲ ಸರ್, ಅದಕ್ಕಂತಾನೆ ಆರೋಗ್ಯ ಇಲಾಖೆ ಸೃಷ್ಟಿ ಮಾಡಿ ಯಾವ ರೀತಿ ಲ್ಯಾಬ್ ಉಪಯೋಗಗಳು ಬೇಕು ಟೆಸ್ಟ್ ಮಾಡೋಕೆ ಎಲ್ಲಾ ಸೌಲಭ್ಯಗಳು ಕೊಟ್ಟರು ಕೂಡ ಇವರು ಟೆಸ್ಟ್ ಮಾಡಿ ಇದು ಉತ್ತಮವಾದದ್ದು ಅಂತ ಕೊಟ್ಟರೆ ತಾನೆ ಗ್ರಾಹಕರು ಅದನ್ನ ತಿನ್ನೋಕೆ. ಖಂಡಿತ ಅಮರೇಶ್ ಅವರೇ. ಹೌದು. ಓಕೆ ಅಮರೇಶ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಇನ್ನು ಕಾರ್ಯಕ್ರಮಕ್ಕೆ ದಿವ್ಯಾ ಅಂತ ಹೇಳಿ ಹಿಂದೂ ವಿದ್ಯುಗ್ನ ಪರಿಷತ್ ಇದನ್ನು ಬಂದ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಕೆ ಎಂ ಸತೀಶ್ ಅಂತೇಳಿ ಚರ್ಮ ರೋಗ ತಜ್ಞರು, ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಸತೀಶ್ ಅವರನ್ನು ಮಾತನಾಡ್ತೀನಿ. ಸರ್ ಇವತ್ತು ಕಲಬೆರಕೆ ಆಗ್ತಿರೋ ನೀವು ನೋಡ್ತಾ ಇದ್ರಿ, ವಿಶ್ವದಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ. ಕಲಬೆರಕೆ ಬಗ್ಗೆ ಒಬ್ರು ಚರ್ಮ ರೋಗ ತಜ್ಞರಾಗಿ ನಿಮ್ಮ ಮೊದಲ ಮಾತು. ಈ ಕಲಬೆರಕೆಯಿಂದಾಗಿ ನಮ್ಮ ಚರ್ಮದಲ್ಲೇ ನಾನು ಹೇಳ್ತೀನಿ, ಇವಾಗ ಅರಿಶಿನ ಕುಂಕುಮ ಅಂತ ಕೊಡ್ತಾರೆ ಫಂಕ್ಷನ್ ಅಲ್ಲಿ ಹೋದಾಗ, ಎಷ್ಟೋ ಜನಕ್ಕೆ ಅದು ಇಲ್ಲಿ ಹಾಕಿದ ಕೂಡಲೇ ಸ್ಕಿನ್ ಅಲರ್ಜಿಸ್ ಆಗುತ್ತೆ. ಮೊದಲನೇ ಕಾಲದಲ್ಲಿ ಅಷ್ಟು ಆಗ್ತಿರಲಿಲ್ಲ, ಈಗೀಗ ನಾವು ತುಂಬಾ ಜಾಸ್ತಿ ನೋಡ್ತಾ ಇದ್ದೀವಿ, ತುಂಬಾ ಜಾಸ್ತಿ ಬರ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಕಲರ್ ಚೆನ್ನಾಗಿ ಬರಬೇಕು ಆತರ ಅಂತ ಹೇಳಿದ್ರೆ ಜಾಸ್ತಿ ಕೆಮಿಕಲ್ಸ್ ಹಾಕಿ ಅದನ್ನ ಕಲರ್ಸ್ ಜಾಸ್ತಿ ಬರ್ತಾರೆ, ಅವಾಗ ಏನಾಗ್ತದೆ ಕೆಲವರಿಗೆ ಅದ್ರ ಅಲರ್ಜಿ ಆಗುತ್ತೆ. ಸೊ ಅದರಿಂದ ಹೆಚ್ಚಾಗಿ ಈಗ ಸಾಧಾರಣ ಮೊದಲೊಂದು 10 ವರ್ಷ ಹಿಂದೆ ನಾನು ನೋಡ್ತಾ ಇದ್ದಕ್ಕಿಂತ ಜಾಸ್ತಿ ಆಗಿ ಇವಾಗ ಕುಂಕುಮ ಅಲರ್ಜಿ ಅಂತ ಹೇಳ್ತಾರಲ್ಲ, ಕುಂಕುಮಕ್ಕೆ ಅಲರ್ಜಿ ಆಗೋದು, ಅರಿಶಿನಕ್ಕೆ ಅಲರ್ಜಿ ಆಗೋದು, ಈ ತರದ ತುಂಬಾ ಸರ್ವೇ ಸಾಮಾನ್ಯವಾಗಿದೆ. ಸೊ ಇದೆಲ್ಲ ಕಲಬೆರಕೆಯಿಂದ ಆಗುವಂತ ದುಷ್ಪರಿಣಾಮ. ಇದು ಚರ್ಮದ ಮೇಲೆ ಆಯ್ತು. ಫುಡ್ ಅಲ್ಲಿ ಅಂತ ಹೇಳಿದ್ರೆ ಈಗ ಫುಡ್ ಅಲ್ಲೂ ಕೆಲವು ಸಲ ಈಗ ಫುಡ್ ತಿಂದ ಕೆಲವು ಸಲ ಹೊಟ್ಟೆಯಲ್ಲಿ ಸಂಕಟ ಆಗ ಆಕ್ಚುಲಿ ಗ್ಯಾಸ್ಟ್ರೋ ಪ್ರಾಬ್ಲಮ್ಸ್ ಅಂದ್ರೆ ಈಗ ಅಲ್ಸರೇಟಿವ್ ಕೋಲೈಟಿಸ್, ಇನ್ಫ್ಲಮೇಟರಿ ಡಿಸೀಸ್, ಬೌಲ್ ಡಿಸೀಸ್, ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಅರಿಶಿನ ಪ್ಯೂರ್ ಅರಿಶಿನ ಒಳ್ಳೆ ಕಲಬೆರಕೆ ಇಲ್ಲದೆ ಅರಿಶಿನ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಅದನ್ನು ವಾಸಿ ಮಾಡ್ತದೆ. ಬಟ್ ಕೆಲವು ಸಲ ಈ ತರ ಅರಿಶಿನಗಳು ಯೂಸ್ ಮಾಡಿದ್ಮೇಲೆ ಹೊಟ್ಟೆ ನೋವು, ಲೂಸ್ ಮೋಷನ್ ಈ ತರ ಬರುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕಲಬೆರಕೆ ಇದ್ರೆ ತೊಂದರೆನೆ ಜಾಸ್ತಿ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಕ್ಯಾನ್ಸರ್ ಅನ್ನು ಹೋಗಲಾಡಿಸುವಂತ ಶಕ್ತಿ ಇದಕ್ಕಿದೆ, ಆದ್ರೆ ಈಗ ಕ್ಯಾನ್ಸರ್ ಬರ್ತಾ ಇದೆ, ಅದ ಕೆಮಿಕಲ್ಸ್ ಆಡ್ ಮಾಡೋದ್ರಿಂದ ಅದರಿಂದ ಕೆಮಿಕಲ್ಸ್ ಕ್ಯಾನ್ಸರ್ ಬರೋ ಸಾಧ್ಯತೆ. ಮೇಡಮ್ ಇನ್ನು ಧಾರ್ಮಿಕ ವಿಚಾರಕ್ಕೆ ಬರೋದಾದ್ರೆ ಅರಿಶಿಣಕ್ಕೆ ಎಷ್ಟು ಮಹತ್ವ ಇದೆ ನಮ್ಮ ಧರ್ಮದಲ್ಲಿ, ಸಂಪ್ರದಾಯ ಪ್ರಕಾರ ಎಲ್ಲ ನೋಡೋದಾದ್ರೆ ಹಿಂದಿನಿಂದಲೂ ಕೂಡ ಅರಿಶಿಣ ಅನ್ನೋದಿದೆ, ಉಲ್ಲೇಖ ಇದೆ ಅದ್ರ ಕುರಿತಾಗಿ ಪ್ಲೀಸ್ ದಿವ್ಯ ಮೇಡಮ್. ಅರಿಶಿಣ ಅನ್ನೋದು ಏನಲ್ಲ ಸರ್, ಅದು ಪ್ರತಿಯೊಬ್ಬರ ಒಂದು ಫ್ಯಾಮಿಲಿಲಿ ಈಗ ನಾವು ನೋಡ್ತೇವೆ, ಪ್ರತಿಯೊಂದು ಕುಟುಂಬ ಪ್ರತಿಯೊಬ್ಬರು ವ್ಯಕ್ತಿ ಅದು ಉಪಯೋಗಿಸುವಂತ ಒಂದು ಪದಾರ್ಥ ಇದೆ. ಈಗ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡ್ಬೇಕಂದ್ರೆ ನಮ್ಗೆಲ್ರಿಗೂ ಗೊತ್ತಿರಬಹುದು ಈ ಬ್ರಹ್ಮಾಂಡ ಏನಿದೆ ಪಂಚತತ್ವದಿಂದ ಕೂಡಿದೆ. ಈ ಅರಿಶಿನದ್ದು ಏನು ಬೇರಿದೆ ಅದು
ಪೃಥ್ವಿ ಒಳಗೆ ಅಂದ್ರೆ ಭೂಮಿ ಒಳಗಡೆಯಿಂದ ಆಗ್ತಾ ಇರೋದ್ರಿಂದ ಪೃಥ್ವಿ ತತ್ವದ್ದು ಏನ್ ಪ್ರಮಾಣ ಇದೆ ಅದ್ರಲ್ಲಿ ತುಂಬಾ ಜಾಸ್ತಿ ಇದೆ. ಪೃಥ್ವಿ ತತ್ವದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈಗ ದೇವತೆಗಳಿಗೆ ಆಕರ್ಷಿತ ಹೆಚ್ಚಾಗತ್ತೆ. ಅದರಲ್ಲಿ ದೇವಿಗಳಿರ್ಬಹುದು, ದೇವಿಗಳಿಗೆ ನಾವು ನೋಡ್ತೇವೆ ಅರಿಶಿನ ಕುಂಕುಮವನ್ನ ನೀಡ್ತೇವೆ. ಅಂದ್ರೆ ಆ ಪೃಥ್ವಿ ತತ್ವವು ದೇವಿಗಳನ್ನು ಹೆಚ್ಚಾಗಿ ಆಕರ್ಷಣೆ ಮಾಡುತ್ತೆ. ಅದನ್ನು ನಾವು ಉಪಯೋಗಿಸೋದ್ರಿಂದ ಅಥವಾ ಹಬ್ಬಗಳಲ್ಲಿ ನಾವು ಅದರನ್ನು ಉಪಯೋಗ ಮಾಡಿರೋದ್ರಿಂದ ನಮಗೆ ಆ ತತ್ವದ ಹೆಚ್ಚಿನ ಹೆಚ್ಚು ಲಾಭ ಆಗತ್ತೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ತುಂಬಾನೇ ಲಾಭ ಇದೆ. ಮತ್ತೆ ನಾವು ಈಗ ಮದುವೆ ಸಮಾರಂಭದಲ್ಲಿ ಹೇಳ್ತೇವೆ, ಮದುವೆ ಮೊದಲಿನ ದಿನ ಹಳದಿ ಅಂತ ಒಂದು ಕಾರ್ಯಕ್ರಮ ಇಟ್ಕೊಳ್ತೇವೆ. ಪ್ರತಿಯೊಂದು ವಧುವರನಿಗೆ ಹಳದಿಯನ್ನು ಹಚ್ತೇವೆ, ಅರಿಶಿನವನ್ನು ಹಚ್ತೇವೆ. ಯಾಕಂದ್ರೆ ಅದರಿಂದ ಅವ್ರದ್ದು ಶಾರೀರಿಕ ಮತ್ತು ಮಾನಸಿಕ ಎರಡೂ ರೀತಿಯಲ್ಲಿ ಅವರು ಶುದ್ಧ ಆಗ್ಲಿ. ಮತ್ತೆ ಅವರಲ್ಲಿ ಆ ಹೊಳಪು ಏನು, ವಧುವರರಿಗೆ ಹೊಳಪು ಬರಬೇಕು ಮದುವೆದು, ಆ ಹೊಳಪು ಬರಲಿ ಅನ್ನೋದು ಋಷಿಮುನಿಗಳು ಎಷ್ಟೋ ವರ್ಷದ ಮೊದಲೇ ತಿಳಿಸಿದ್ದಾರೆ. ಅಂದ್ರೆ ಇಂಥ ಒಂದು ಮಹತ್ವವಾದ ಒಂದು ಗುಣವೈಶಿಷ್ಟ್ಯ ಈ ಅರಿಶಿನದಲ್ಲಿದೆ. ಮತ್ತೊಂದು ಇನ್ನು ತುಂಬಾ ಹೆಮ್ಮೆ ಆಗತ್ತೆ, ಈ ಒಂದು ಅರಿಶಿನ ಅನ್ನೋದು ನಮ್ಮ ಭಾರತದಲ್ಲಿ ಉತ್ಪತ್ತಿ ಆಗಿರುವಂತ ಒಂದು ಪದಾರ್ಥ. ಹೌದು, ಇದು ಅಮೆರಿಕದವರು ಎಲ್ರಿಗೂ ಗೊತ್ತಿರಬಹುದು, ಅಮೆರಿಕದವರು ಪೇಟೆಂಟ್ ತಗೊಳ್ಳಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು, ಆದ್ರೆ ಇದು ಭಾರತದಲ್ಲಿ ಉತ್ಪನ್ನ ಆಗಿರೋದ್ರಿಂದ ಅದು ವಿಫಲ ಆದ್ರು. ಅಂದ್ರೆ ಪ್ರತಿಯೊಂದು ಅಡುಗೆದಲ್ಲಿ ಇದು ಯಾಕೆ ನಾವು ಇಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದೀವಿ ಅಂದ್ರೆ ಋಷಿಮುನಿಗಳು ತಿಳ್ಕೊಂಡಿದ್ರು ಆ ಕಾಲದಲ್ಲೇ ಇದ್ರದ್ದು ಎಷ್ಟು ಮಹತ್ವ ಇದೆ. ಇದು ಒಂದು ಸೇವನೆ ಮಾಡೋದ್ರಿಂದ ಯಾವ ರೀತಿ ಪರಿಣಾಮ ಆಗತ್ತೆ ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು, ಒಂದು ಗಾಯಗಳಾದ್ರೆ ಗುಣ ಮಾಡುವಂತ ಒಂದು ವೈಶಿಷ್ಟ್ಯ ಇದೆ, ಸೌಂದರ್ಯ ನಾವು ಹೆಚ್ಚಿಸುವಂತ ಒಂದು ವೈಶಿಷ್ಟ್ಯ ಇದೆ. ಈ ಒಂದು ಕಾರಣದಿಂದ ಅಡುಗೆಯಲ್ಲಿ ಪ್ರತಿನಿತ್ಯವಾಗಿ ನಾವು ಇದ್ರನ್ನು ಉಪಯೋಗ ಮಾಡಿದ್ರೆ ಅಂದ್ರೆ ಎಲ್ರಿಗೂ ಇದ್ರದ್ದು ಲಾಭ ಆಗತ್ತೆ. ಮತ್ತು ದೈನಂದಿನ ಇದ್ರದ್ದು ಉಪಯೋಗ ಮಾಡಿದ್ರೆ ಆರೋಗ್ಯಕರವಾಗಿರಬಹುದು ಅನ್ನೋ ಒಂದು ದೃಷ್ಟಿಯಿಂದ ಇದು ನಮ್ಮ ಋಷಿ ಮುನಿಗಳು ಮಾಡಿದ್ದಾರೆ. ಪ್ರೇಮಾ ಮೇಡಮ್, ಏನು ಕಲಬೆರಕೆ ಯಾವ್ದ್ರಲ್ಲಿ ಇಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳ್ಬೋದು ಮೇಡಮ್? ಈ ಎಳ್ನೀರು ನೋಡ್ಬೋದು, ಅದ್ರಲ್ಲಿ ಕಲಬೆರಕೆ ಇಲ್ಲ ಅಂತ ಹೇಳ್ಬೋದಾ? ಯಾವ್ದ್ರಲ್ಲಿ ಇಲ್ಲ ಅಂತ ನೋಡ್ಬೋದು ಅಂತ ಹೇಳಿ ಕಲಬೆರಕೆ ವಿಚಾರ ಕೊಡೋದಾದ್ರೆ ಇಡೀ ನಮ್ಮ ಸಂಸ್ಕರಣೆ ವಿಚಿತ್ರ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಾವು ಅದನ್ನೇ ಕಲಬೆರಕೆ ಮಾಡ್ಬಿಟ್ರೆ ಅವಾಗ ಇನ್ ಇದನ್ನೆಲ್ಲ ಕಲಬೆರಕೆ ಮಾಡಿಲ್ಲ ಅಂತಂದ್ರೆ ನಂಬಕ್ ಆಗದೆ ಇರೋ ಮಟ್ಟಿಗೆ ಹೋಗಿದೆ. ಒಂದು ನಾನು ಹೇಳೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನಾಗ್ಲೇ ಹೇಳ್ದಂಗೆ ಇಡೀ ಜಗತ್ತು ನಿದ್ದೆ ಮಾಡ್ತಿದ್ದಾಗ ನಾವು ಎದ್ದಿದ್ವಿ. ವಿಜ್ಞಾನದಿಂದ ಹಿಡಿದು ಆಹಾರ ಅನ್ನೋ ಒಂದು ಸಂಸ್ಕೃತಿಯಿಂದ ಹಿಡಿದು ಎಲ್ಲಾದ್ರಲ್ಲೂ ಬಹಳ ಮುಂದೆ ಇದ್ವಿ. ಆವಾಗ್ಲೇನೆ ಹೇಳಿದ್ವಿ ಅರಿಶಿನ ಎಷ್ಟು ಒಳ್ಳೇದು ಅಂತ. ಇದು ಎಷ್ಟು ಒಳ್ಳೇದು, ಇದ್ರಲ್ಲಿ ಏನೇನು ಗುಣಗಳು ಇದೆ ಅಂತ ಅಂತ ನಮಗ್ ಗೊತ್ತಿತ್ತೋ ಅದು ನಮ್ಗೆ ಗೊತ್ತಿರೋದನ್ನ ಮರೆಸುವಂತಹ ಅನೇಕ ನೂರಾರು ವರ್ಷಗಳ ಕಳೆದು ಹೋಗಿ ಅದರೊಳಗಿರೋ ಗುಣಗಳನ್ನ ನಮ್ದು ಅಂತ ಹೇಳ್ಕೊಂಡು ಪೇಟೆಂಟ್ ಮಾಡ್ಲಿಕ್ಕೆ ಈ ಅರಿಶಿನದಲ್ಲಿ ಇಂಥ ಒಂದು ಕ್ವಾಲಿಟಿ ಇದೆ ಅಂತಾನೆ. ಸ್ಪೆಷಲಿ ಆಂಟಿ ಕ್ಯಾನ್ಸರಸ್, ಆಂಟಿ ಇನ್ಫ್ಲಮೇಟರಿ ಇವುಗಳ ಎಲ್ಲಾ ಗುಣಗಳು ಇದರಲ್ಲಿ ಇದೆ ಅಂತ ಅಂದ್ಕೊಂಡೇನೆ ಅದನ್ನ ಅವರು ಪೇಟೆಂಟ್ ಮಾಡಕ್ಕೆ ಹೋಗಿದ್ದು. ಒಂದು ತಿಳ್ಕೊಳ್ಳಿ, ನಮ್ಮವರು ನಮ್ಮ ಹತ್ರ ಇರುವಂತಹ ಈ ಗುಣಗಳನ್ನ ಬೇರೆಯವರು ಪೇಟೆಂಟ್ ಮಾಡಕ್ ಹೊರಟಿದ್ದಾರೆ ಅಂತಂದಾಗ ನಮ್ಮಲ್ಲಿ ಎಂಥ ಒಂದು ಕ್ವಾಲಿಟಿ ಇದೆ ಅದನ್ನ ಕೆಡಿಸಿಕೊಳ್ಳುವ ಹಕ್ಕು ನಮಗಿಲ್ಲ. ನಾವು ಯಾರು ಅದನ್ನ ಕೆಡಿಸೋದಕ್ಕೆ, ಬರೀ ಹಣಕ್ಕಾಗಿ ನಾವು ಅದನ್ನ ಕೆಡಿಸ್ತೀವಿ ಅಂತಂದಾಗ ಇವ್ರಿಗೆ ಅದು ಅಕ್ಷಮ್ಯವಾದಂತಹ ಒಂದು ಇದು ಅಂತ ನಾನು ಹೇಳೋದು, ಅಪರಾಧ ಅಂತ ನಾನು ಹೇಳ್ತೀನಿ. ಒಂದು ಜ್ಞಾಪಕ ಇಟ್ಕೊಳ್ಳಿ ಪ್ರತಿಯೊಬ್ಬರು, ಯಾವುದೇ ಒಂದು ಬೇರೆ ದೇಶದವರು ನಮ್ಮದನ್ನ ಒಂದು ವಸ್ತುವನ್ನ ತೆಗೆದುಕೊಂಡು ಅದನ್ನ ಕೆಡಿಸ್ಬೇಕು, ಅದು ಅವರ ಸ್ವಾಧೀನಕ್ಕೆ ತಗೋಬೇಕು ಅಂತಿದ್ದಾಗ ಇದನ್ನ ಕೆಡಿಸ್ತಾರೆ. ಹೆಂಗೆ ಕೆಡಿಸ್ತಾರೆ ಅಂದ್ರೆ ಕೆಡಿಸ್ತಿದ್ದೀವಿ ಅಂತಾನೆ ಹೇಳದೆ ಇರೋ ಹಾಗೆ ಬಂದು ಕೆಡಿಸ್ತಾರೆ. ಈಗ ಅರಿಶಿನಕ್ಕೆ ನಾಳೆ ದಿವಸ ಇನ್ನೇನೋ ಒಂದು ಜೆನೆಟಿಕಲಿ ಮಾಡಿಫೈಡ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಇನ್ನೂ ಬಂದಿರೋದು ನನಗೆ ಗೊತ್ತಿಲ್ಲ, ಇದು ನನ್ನ ಮುಂದೆ ಆಗೋದ್ರದ್ದು ಒಂದು ನನ್ನ ಒಂದು ಕಲ್ಪನೆ ಅನಿಸಿಕೆ ಹೇಳ್ತಾ ಇದ್ದೀನಿ, ಆಗಬಹುದು ಆಗೋದೇ ಇಲ್ಲ ಅಂತ ನೀವು ಹೇಳಕ್ ಆಗಲ್ಲ. ಜೆನೆಟಿಕಲಿ ಮಾಡಿಫೈಡ್ ತಗೊಂಡ್ ಬರ್ತಾರೆ, ತರವಾಗ ಏನ್ ಹೇಳ್ತಾರೆ, ಈ ಅರಿಶಿನ ಈ ಜೆನೆಟಿಕಲಿ ಮಾಡಿಫೈಡ್ ಯಾವ್ದು ಹುಳ ಬರಲ್ಲ, ಈ ಜೆನೆಟಿಕಲಿ ಮಾಡಿಫೈಡ್ ಅಲ್ಲಿ ನಿಮ್ಗೆ ಇಷ್ಟು ಪ್ರೊಡ್ಯೂಸ್ ಇದೆ, ಇಷ್ಟು ಏಕರ್ಗೆ ನಿಮ್ಗೆ ಇಷ್ಟೇ ಪ್ರೊಡ್ಯೂಸ್ ಇದೆ, ಅವಾಗ ಇಷ್ಟು ಪ್ರೊಡ್ಯೂಸ್ ಬರುತ್ತೆ ಅಂತ ಇಲ್ಲೋದು ಇರೋದು ಇಲ್ಲದೆ ಇರೋದನ್ನ ಹೇಳಿ ಹೇಳಿ ಈ ಒರಿಜಿನಲ್ ಅರಿಶಿನವನ್ನ ನಮ್ ಕಡೆಯಿಂದ ತೆಗೆದ್ಬಿಟ್ಟು ಕಡೆಗೆ ಎಲ್ಲ ಇಂಥ ಜೆನೆಟಿಕಲಿ ಮಾಡಿಫೈಡ್ ಬಂದಾಗ ಒಂದು ಸಂಶೋಧನೆ ನಡೆಯುತ್ತೆ. ಭಾರತ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಅರಿಶಿನದಲ್ಲಿ ಯಾವುದೇ ತರದ ಕರ್ಕ್ಯೂಮಿನ್ ಇಲ್ಲ, ಆಂಟಿ ಕ್ಯಾನ್ಸರಸ್ ಕ್ವಾಲಿಟಿಗಳಿಲ್ಲ. ನಮ್ ದೇಶದಲ್ಲಿ ಬೆಳೀತಿದೆ ಯಾಕಂದ್ರೆ ಅವರು ತೆಗೆದಿದ್ದ ಇಟ್ಕೊಂಡಿರ್ತಾರೆ ಅದನ್ನ. ನಮ್ ದೇಶದಲ್ಲಿ ಈಗ ಭತ್ತಕ್ಕೆ ಸುಮಾರು ಆ ತರದ ಆಗೋಗಿದೆ. ಸೊ ಇದು ಆಗಬಹುದು, ಈ ಬಯಲಾಜಿಕಲ್ ಇದ್ರದ್ದು ಬಹಳ ಬಹಳ ನಡೀತಾ ಇದೆ ಇದು. ಸೊ ನಮ್ ದೇಶದಲ್ಲಿ ಆಗ್ತಿರೋದು ಅಂತ ಹೇಳಿ ಇಲ್ಲಿ ನಮ್ಗೆ ಅದನ್ನ ಹಾಳು ಮಾಡಬಹುದು. ಈ ಎಚ್ಚರ ಇರ್ಲಿ ಜನಗಳಿಗೆ, ರೈತರಿಂದ ಹಿಡಿದು ಎಲ್ರಿಗೂ ಹೇಳ್ತಾ ಇದೆ. ಇದಕ್ಕೆ ಸೆಲೆಬ್ರಿಟಿಗಳು ಆಡ್ ಕೊಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದನ್ನ ಬಳಸಿ ಇದು ಚೆನ್ನಾಗಿರುತ್ತೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಆಡ್ ಕೊಡೋದು, ಅವರಿಗೂ ಒಂದು ಬದ್ಧತೆ ಬೇಡುವ ಅಂತ. ಅಯ್ಯೋ, ಬಹಳ ವರ್ಷಗಳಿಂದ ನಾನು ಈ ಮಾತನ್ನು ಹೇಳ್ತಾನೆ ಬರ್ತಾ ಇದೀನಿ, ಕೋಕೋ ಕೋಲಾ ಪ್ರಾರಂಭದಿಂದ ಹೇಳ್ತಾ ಇದೀನಿ. ಇವ್ರಿಗೆ ಏನ್ ಅನ್ಸೋದಿಲ್ವಾ, ಒಂದ್ ಸಣ್ಣ ದುಡ್ಡುಗೋಸ್ಕರ ಇಲ್ಲಿ ನಿಂತ್ಕೊಂಡು ಅದನ್ನ ಜೊತೆ ಚೆಲ್ಲಾಟ ಆಡೋದು ಅಂತ ಹೇಳಿದ್ರೆ ಪ್ರಾಣದ ಜೊತೆ ಚೆಲ್ಲಾಟ ಆಡೋದು. ಹೌದು,
ತುಂಬಾ ನಡೆಯುತ್ತೆ. ನಮ್ ಇನ್ನೂ ಒಂದು ಹೇಳ್ತೀನಿ, ಕೆಲವೆಲ್ಲ ಚಿಕ್ಕ ಪುಟ್ಟ ದೊಡ್ಡದು ಕಾನ್ಫರೆನ್ಸ್ ಗಳು ನಡೆಯುತ್ತೆ, ನಾನು ಸಾಕಷ್ಟು ಹೋಗ್ತೀನಿ. ಆಯ್ತಾ, ಇಲ್ಲೆಲ್ಲ ನಡೆಯೋದೆಲ್ಲ ಒಂದು ಪ್ರಾಡಕ್ಟ್ ನ ಪ್ರೊಜೆಕ್ಟ್ ಮಾಡುವಂತ. ಆ ಪ್ರಾಡಕ್ಟ್ ನ ಪ್ರೊಜೆಕ್ಟ್ ಮಾಡುವಾಗ ಒರಿಜಿನಲ್ ಏನಿರುತ್ತೆ ಅದು ಪೂರ್ತಿ ಪ್ರಮೋಟ್ ಮಾಡೋದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಸರ್ವನಾಶ ಮಾಡಿ ಇದನ್ನ ಇಲ್ಲ ಅಂತ ಅನ್ನಿಸ್ಬಿಟ್ಟು ನಮ್ದನ್ನ ತೆಗೆದುಕೊಳ್ಳಿ ಅಂತ ಹೇಳುವ ಹುನ್ನಾರ ಇಡೀ ಜಗತ್ತಿನಾದ್ಯಂತ ನಡೀತಾ ಇದೆ. ಅದು ನಮ್ಮ ದೇಶದಲ್ಲಿ ಇರುವಂತಹ ಈ ಆಹಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ತುಂಬಾ ಅಟ್ಯಾಕ್ ಗಳು ನಡೀತಾ ಇದೆ. ಒಂದೊಂದೇ ನಡೀತಾನೆ ಇದೆ. ಇದು ಇದನ್ನ ಎಚ್ಚರದಿಂದ ನೋಡ್ಕೊಳ್ಬೇಕು. ಇದು ಯಾರು ವ್ಯಾಪಾರಸ್ಥರು ಸೇರಿಸಿರ್ಬೋದು, ನಾನು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಳ್ಳೋ ವಿಷಯ ಅಲ್ಲ. ರೈತರು ತುಂಬಾ ಇನ್ನೋಸೆಂಟ್ ಗಳು ಏನಲ್ಲ. ಏನಾದ್ರೂ ಆಗ್ಬಿಟ್ರೆ ನಮ್ಮಂತ ಟ್ಯಾಕ್ಸ್ ಪೇಯರ್ಸ್ ಇಂದ ನಮ್ಗೆ ವೇವ್ಡ್ ಆಫ್ ಮಾಡಿ ಅಂತ ಕಿರ್ಚ್ಕೊಳಕ್ಕೆ ಗೊತ್ತಿದೆ ವಿನಃ ಅವ್ರ ಕಡೆಯಿಂದ ಆಗ್ತಿರೋ ಅನ್ಯಾಯಗಳನ್ನ ಅವ್ರು ಯೋಚನೆ ಮಾಡ್ಬೇಕಾಗಿ ಬಂದಿದೆ. ಎಲ್ಲಾ ರೈತರು ಇಲ್ದೇ ಇರ್ಬೋದು, ರೈತರ ಕಡೆಯಿಂದ ಆಹಾರದಲ್ಲಿ ಆಗ್ತಿರೋ ಅನ್ಯಾಯಗಳು ಎಲ್ರಿಗೂ ಗೊತ್ತಿದೆ. ಚಾನೆಲ್ಗಳಲ್ಲಿ ನಾವೇ ನೋಡ್ತಾನೆ. ಬೇಕಾದಷ್ಟು ನಡೆಯುತ್ತೆ ನೋಡಿ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಕಿನ್ನೂರು ಫೇಮಸ್ ಆಪಲ್ಗೆ, ಇಡೀ ಜಗತ್ತಲ್ಲೇ ಆಪಲ್. ನಾನು ಕಿನ್ನೂರು ಡಿಸ್ಟ್ರಿಕ್ಟ್ ಅಲ್ಲಿ ಸಾಕಷ್ಟು ಅಲ್ದಿದ್ದೀನಿ. ಅಲ್ಲಿರೋ ಕೈಲಾಸಗಳಿಗೆಲ್ಲ ಸುತ್ತಿನೆಲ್ಲ ನಡ್ಕೊಂಡು ಹೋಗುವಾಗ ದಾರಿನಲ್ಲಿ ಸಾಕಷ್ಟು ಸೇಬಿನ ತೋಟಗಳನ್ನ ದಾಟ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಒಂದೊಂದ್ ಸೇಬಿನ ಗಿಡ ಸುಮಾರು ನಮ್ ಸೇಬೆ ಗಿಡದಷ್ಟು ಎತ್ತರ ಇರುತ್ತೆ. ಒಂದೊಂದ್ ಗಿಡಕ್ಕೂ ಇಷ್ಟಿಷ್ಟು ಉದ್ದದ ಸಿರಂಜನ ಚುಚ್ಚಿದ್ರು. ಅದನ್ನ ನೋಡಿದಾಗ ನಂಗೆ ICU ನಲ್ಲಿರೋ ಪೇಷಂಟ್ ಜ್ಞಾಪಕ ಬಂತು ನನ್ಗೆ. ನನ್ ಕೇಳ್ದೆ ಯಾಕೆ ಹಾಕಿದ್ದೀನ ಅಂತ. ಮಾಜಿ ಓ ಜಲ್ದಿ ಪಕ್ನೆ ಕೇಳಿಯೇ, ರಂಗ್ ಕೇಳಿಯೇ, ಕಿಡೋ ಕೇಳಿಯೇ, ಹಮ್ ದವಾಯಿ ಡಾಲಾಯೇ ಅಂತಂದ್ರು. ಅಂದ್ರೆ ಬೇಗ ಹಣ್ಣಾಗ್ಬೇಕು, ಹುಳ ಬರಬಾರ್ದು, ಕಲರ್ ಬರ್ಬೇಕು, ಅದಕ್ಕೆ ಬೇಗ ಬೇಗ ಪಕ್ವ ಆಗ್ಬೇಕು. ನನ್ಗೆ ಮುಂದಿನ ತಿಂಗಳ ಪಕ್ವಾಗಿ ಕಾಯೋಕ್ ನನಗಿಲ್ಲ, ನನ್ಗೆ ಈಗ ದುಡ್ಡು ಬಂದು ಬಿಡ್ಬೇಕು ನನ್ಗೆ. ಹಾಗೆ ನಾನು ಬೇಗ ಜಲ್ದಿ ಪಕ್ನೆ ಕೇಳಿ ಹಾಕ್ತೀನಿ. ಇದೆಲ್ಲಕ್ಕೂ ಒಳ್ಳೆ ICU ಇರೋ ಪೇಷಂಟ್ ಇಷ್ಟಿಷ್ಟು ಉದ್ದ ಇದೆ, ಒಂದೊಂದು ಗಿಡಕ್ಕೂ ಅದನ್ನ ಹಾಕಿಟ್ಟಿದ್ದಾರೆ. ಎಷ್ಟು ಸಂಕಟ ಆಯ್ತು ಗೊತ್ತಾ, ಜಗತ್ತಲ್ಲಿ ಕಿನ್ನೂರ ಆಪಲ್ ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ದಿವಸ ನೀವು ಆ ಕಿನ್ನೂರ ಆಪಲ್ ತಿಂದ್ರೆ ಫಸ್ಟ್ ಕಹಿ ಫೀಲಿಂಗ್ ಬರುತ್ತೆ. ಅಂದ್ರೆ ಅದನ್ನ ಮಾಡೋದೇ ಯಾರು ಮೇಡಮ್, ಸಿರಿಂಚನ ಮಾಡೋದೇ ಯಾರು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದು ನಿಜವಾಗ್ಲೂ ಸರ್ಕಾರ ಯೋಚನೆ. ಇದು ಎಲ್ಲರೂ ಇರ್ತಾರೆ, ನೀವು ಅದನ್ನ ತೆಗೀರಿ, ಪಂಡೋರಾ ಬಾಕ್ಸ್ ತೆಗ್ದಂಗೆ. ಅದು ಒಬ್ಬರಲ್ಲ, ಎಲ್ರೂ ಬರ್ತಾರೆ ಇದ್ರೊಳಗೆ. ಇದ್ರ ಇವರನ್ನೆಲ್ಲರನ್ನು ಹಿಡಿಬೇಕಾಗಿರುವಂತ ಒಬ್ಬ ಮಾತಾಡ್ತೀನಿ ಜೊತೆ. ಕೊಳ್ಳೇಗಾಲದಿಂದ ಶಿವರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶಿವರಾಮ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶಿವರಾಮ್ ಅವರೇ. ಸರ್ ನಮ್ಗೆ ನಿಮ್ಮ ಇದರಿಂದ ಮಾಹಿತಿ ಸಿಕ್ತು ಸರ್ ಈಗ. ಅಷ್ಟಕ್ಕೆ ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಇದೆ ನಿಮ್ಮ ಧ್ವನಿ, ಮಾತಾಡಿ. ಕೆಮಿಕಲ್ ಏನೋ ಅಷ್ಟ ಮಿಕ್ಸ್ ಮಾಡ್ತಾರೆ ಅಂತಾರಲ್ಲ ಸರ್, ಅದು ಈಗ ಕೆಲವು ಅಂಗಡಿಗಳಲ್ಲಿ ಈಗ ನೋಡಿ, ಬೆಂಗಳೂರು ಮತ್ತೆ ಮೈಸೂರು ಅಂಗಡಿಗಳು ಸಂತೆಪೇಟೆಗಳಿದೆ ಸರ್. ಆ ಅಂಗಡಿಗಳು ಪ್ರತಿ ಅಂಗಡಿಲೂ ಮಾರ್ತಾ ಇದ್ದಾರೆ ನೋಡಿ, ಅರ್ಶನ ಕೊಂಬು ಅಂತ. ಅದಕ್ಕೆ ವಾಟರ್ ಪಾಲಿಶ್ ಮಾಡಿ ಮಾರ್ತಾರೆ ನೋಡಿ. ಅದ್ರ ಬಗ್ಗೆ ಮಾತನಾಡ್ತೀನಿ. ಈ ಕೆಮಿಕಲ್ ಸರ್, ಮೆಟೀರಿಯಲ್ ಅಂತ ಕೆಮಿಕಲ್ ಮಿಕ್ಸ್ ಮಾಡಿ ಮತ್ತೆ ಪೌಡರ್ ಮಿಕ್ಸ್ ಮಾಡಿ ಕಲರ್ ಬರ್ಲಿ ಅಂತ ಹೇಳಿ ಮಾರ್ತಾರೆ, ಎಲ್ಲ ಅಂಗಡಿ ಸಿಗುತ್ತೆ. ದಯಮಾಡಿ ಅದನ್ನ ನಿಮ್ಮ ಖಂಡಿತ ಅದ್ರ ಬಗ್ಗೆನೆ ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋ ಕಾರ್ಯಕ್ರಮ ಇದು. ಹೌದು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಶಿವರಾಮ್ ಅವರೇ. ಗುರುಜಿ, ನೋಡೋದಾದ್ರೆ ನಮ್ಮ ಅನಿವಾರ್ಯತೆಯನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರ ಇವರು ಅಂತ ಹೇಳಿ. ಅರಿಶಿನ ನಮ್ಗೆ ಬೇಕೇ ಬೇಕು, ನಮ್ಮ ಮನೆಯಲ್ಲಿ ಬೆಳೆದಿಕ್ಕಾಗೋದಿಲ್ಲ, ಎಲ್ಲೋ ಸಿಗುತ್ತೆ, ನಾವು ಅದನ್ನ ಯೂಸ್ ಮಾಡ್ತೀವಿ, ನಮ್ಮ ಅನಿವಾರ್ಯತೆ ಅದು. ಎಲ್ಲ ನೀವು ಹೇಳ್ದಾಗೆ ಪೂಜೆಯಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಬೇಕೇ ಬೇಕು, ಅದನ್ನ ದುರುಪಯೋಗ ಮಾಡ್ತಿದ್ದಾರ ಅಂತ ಹೇಳಿ. 100% 100% ವ್ಯಾಪಾರೀಕರಣ ಅಂತ ಹೇಳ್ತಕ್ಕಂಥದ್ದು ಇವತ್ತಿನ ಒಂದು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಅದು ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಬೇಕೇ ಹೊರತಾಗಿ ಯಾರಿಗೂ ಒಂದು ಆರೋಗ್ಯ ಆಗಿರ್ಬೋದು, ಅದು ಬೇರೆ ಯಾವುದೇ ರೀತಿಯಾದ ಅನುಕೂಲತೆಗಳಿಲ್ಲ. ಅವ್ರ ಅನುಕೂಲ ಬೇಕಾಗಿಲ್ಲ, ಎಲ್ಲರಿಗೂ ದುಡ್ಡೇ ಬೇಕಾಗಿದೆ. ದುಡ್ಡಿಗೋಸ್ಕರವಾಗಿ ಬೇಕಾದಷ್ಟು ರೀತಿಯಲ್ಲಿ ಒಂದು ವಿಶೇಷವಾಗಿ ವಿಚಿತ್ರವಾಗಿರ್ತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ಇವತ್ತು ಅರಿಶಿನದ ಪುಡಿಯನ್ನ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂತೇಳಿ ನಾವು ಮಲೆನಾಡು ಜನಗಳು, ನಮಗೂ ಗೊತ್ತಿದೆ. ಅದೀಗ ಹಾಕ್ತಕ್ಕಂತ ಒಂದು ಏನು ಅರಿಶಿನ ಗಿಡ ಇದೆ ನಮ್ಮಲ್ಲಿ, ನಾವು ಅರಿಶಿನ ಬೆಳಿಬೇಕಾದ್ರೆ ಒಂದು ಪಟ್ಟೆ ಅಂತ ಒಂದು ಲೈನ್ ಮಾಡ್ತೀವಿ. ಸರಿ, ಒಂದು ಲೈನ್ ಮಾಡಿಬಿಟ್ಟು ಅದಕ್ಕೆ ಸೈಡ್ ನಲ್ಲಿ ಹಾಕ್ತಕ್ಕಂತ ಗೊಬ್ಬರಗಳು ಎಷ್ಟಾಗ್ತಾರೆ ಅಂತಂದ್ರೆ, ಮೊದಲು ನಾವು ಹಟ್ಟಿ ಗೊಬ್ಬರಗಳನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದಕ್ಕೆ ಮಾಡ್ತಾ ಇದ್ವಿ. ಇವತ್ತಿನ ಕಾಲಮಾನದಲ್ಲಿ 2020 ಅಂತ ಯಾವ್ದೋ ಒಂದಿದೆ, ಅದನ್ನ ಹಾಕ್ಬಿಟ್ಟು ಇಷ್ಟಿಟ್ಟು ತಪ್ಪ ಬರ್ತದೆ ಒಂದೊಂದು ಅರಿಶಿನ ಕೊಂಬು, ಅದನ್ನ ಆ ಮಾರ್ಕೆಟ್ ತಗೊಂಡೋಗ್ಬಿಟ್ಟು ಮಾರ್ತಾರೆ. ನಮ್ಮಲ್ಲಿ ಒರಿಜಿನಲ್ ಗೊಬ್ಬರದಿಂದ ಹಾಕಿ ಮಾಡಿದ್ರೆ ಬರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಕೊಂಬು ಬರ್ತದೆ, ಒಂದಿಷ್ಟು ಒಂದು ಹೆಬ್ಬೆಟ್ಟು ಅಷ್ಟಿರ್ತದೆ ಅಷ್ಟೇ, ಅದಕ್ಕಿಂತ ದಪ್ಪ ಆಗೋದಿಲ್ಲ. ಅಂದ್ರೆ ನೇರವಾಗಿ
ಅರಿಶಿನದ ಗೆಡ್ಡೆಗೆ ಹೋಗ್ಬಿಟ್ಟು ಕೆಮಿಕಲ್ ಆಗ್ತಾ ಇದಾರೆ. ಕಲಬೆರಕೆ ನಮ್ಮಲ್ಲಿ ಅರಿಶಿನ ಗಿಡಗಳು ಇಷ್ಟ ಎತ್ತರ ಆಗ್ತದೆ ಅಷ್ಟೇ, ನ್ಯಾಚುರಲ್ ಆದ್ರೆ ಇಷ್ಟ ಎತ್ತರ ಆಗುತ್ತೆ, ಅದಕ್ಕೆಲ್ಲ 20-20 ಆಗಿದ್ರೆ ಇಷ್ಟ ಎತ್ತರ ಆಗುತ್ತೆ. ಅವಾಗ ಇಷ್ಟ ಆಗೋದ್ರಲ್ಲಿ ದೊಡ್ಡ ಇಷ್ಟು ದೊಡ್ಡದಂತ ಒಂದು ಅರಿಶಿನ ಗೆಡ್ಡೆ ಬರುತ್ತೆ, ಅಲ್ಲೂ ಕೂಡ ವ್ಯಾಪಾರೀಕರಣ. ಅದಕ್ಕೋಸ್ಕರವಾಗಿ ಎಲ್ಲಾವುದಲ್ಲೂ ಕೂಡ ಕಲಬೆರಕೆ ಮಾಡ್ತಕ್ಕಂಥದ್ದು ಗೊಬ್ಬರದಿಂದ. ಇವತ್ತು ನಾನು ಒಂದು ಮಾಧ್ಯಮದಲ್ಲಿ ಕುಂದ್ರೆ ಹೇಳ್ತೀನಿ, ಇದೇ ಒಂದು ಬೆಂಗಳೂರು ಹತ್ತದಲ್ಲಿ ಒಂದು ಯಾವುದೋ ಒಂದು ಮನೆಗೆ ನಾನು ಹೋದಾಗ ಅಲ್ಲಿ ಅವ್ರು ಹೇಳಿದ್ರು ಒಂದು ತೋಟ ಕರ್ಕೊಂಡು ಹೋದ್ರು, ಗೊರುಗಳೇ ನಿಮ್ಗೆ ನಾವು ಸ್ವಲ್ಪ ಸೌತೆಕ ಕೊಡ್ತೀವಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಟ್ರೆ ಹೇಳಿದ್ರು ಒಂದು ಇಷ್ಟ ಉದ್ದದ ಕೊಟ್ರು. ನಾನು ಕೇಳಿದೆ ಏನು ಇಷ್ಟ ಉದ್ದದ ಕೊಡ್ತಿದ್ರೆ ಅಷ್ಟೊಂದು ಚೆನ್ನಾಗಿದೆ ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ನಾನು ಕೇಳಿದೆ. ನನಗೆ ಬಂದ ನಾನು ಸ್ವಾಭಾವಿಕವಾಗಿ ಕೇಳಿದೆ, ಕೇಳಿದ್ರೆ ಅವ್ರು ಹೇಳಿದ್ರು ಗುರುಗಳೇ ಅದು ತಗೊಂಡೋಗ್ಬೇಡಿ ನೀವು, ಅದಕ್ಕೆ ನಾನು ತೋರ್ತೀನಿ ಬನ್ನಿ. ಬಳ್ಳಿ ಹತ್ರದಲ್ಲಿ ಒಂದು ಮೇಡಮ್ನವ್ರು ಹೇಳ್ದಂಗೆ ಇಷ್ಟಿಟ್ಟದ ಸಿರಿಂಜ್ ಹಾಕಿ ಕೂರಿಸಿದ್ದಾರೆ, ಆ ಸೌತೆಕಾಯಿ ಒಂದು ವಾರದೊಳಗೆ ಇಷ್ಟಿಟ್ಟು ಉದ್ದ ಆಗ್ತದೆ, ಇಷ್ಟು ದಪ್ಪ ಆಗ್ತದೆ. ಔಷಧಿಯಿಂದ ಬಂದಿರೋದು ಅದು ಮೆಡಿಸಿನ್ ಹಾಕಿ ಮಾಡ್ತಾರೆ. ಇದಮ್ಮ ಕೊಟ್ಟಿದ್ದು ಇಷ್ಟ ಇದ್ದ ಸೌತೆಕಾಯಿ ತುಂಬಾ ಟೇಸ್ಟ್ ಇದೆ, ಆ ಟೇಸ್ಟ್ ನೋಡಿದ್ರೆ ಒಳ್ಳೆ ನೀರ್ ತರ ಇದೆ. ಅದರ ಆಗೋದು ಒಂದು ವ್ಯಾಪಾರೀಕರಣ ಆಗೋದಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಕಲಬೆರಕೆ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯಾವ ರೈತರಾದ್ರೂ ಕೂಡ ಹಣದ ಒಂದು ಆಮಿಷಕ್ಕೋಸ್ಕರವಾಗಿ ಮನುಷ್ಯನ ಜೀವನ ಜೊತೆಗೆ ಯಾರು ಕೂಡ ಖಂಡಿತವಾಗಿ ಚಲ್ಲಾಟವನ್ನ ಆಡಬೇಡಿ. ಯಾವುದೇ ಒಂದು ಸೈನ್ಸ್ ಬಂದರೂ ಕೂಡ ಬಂದಿರತಕ್ಕಂಥ ಕೆಟ್ಟದಾಗಿದೆ ಕೆಟ್ಟದ್ದಾಗಿದೆ ಪೂಜೆ ಪುನಸ್ಕಾರಗಳಾದ್ರೂ ಕೂಡ ಕೆಟ್ಟದ್ದಾಗಿದೆ ಅಂತ ಸರಿ ಮಾಡೋದಕ್ಕೆ ಹೋದಕ್ಕಿಂತ ಮುಂಚಿತವಾಗಿ ಪ್ರಪ್ರಥಮವಾಗಿ ನಾವು ಏನಿದೆ ನಮಗೆ ದೇವರು ಏನು ಕೊಟ್ಟಿದ್ದಾನೆ, ಭೂಮಿ ಆಗಿರಬಹುದು ದ್ರವ್ಯ ಆಗಿರಬಹುದು ಯಾವುದೇ ಒಂದು ಮೆಡಿಸಿನ್ ಆಗಿರ್ಬೋದು, ಅದನ್ನು ಖಂಡಿತವಾಗಿ ರಕ್ಷಣೆ ಮಾಡಿದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಪುರಾತನ ಕಾಲದಲ್ಲಿ ಎಷ್ಟೊಂದು ವಿಶೇಷತೆ ಕೊಟ್ಟಿದ್ದಾರೆ ಅಂತಂದ್ರೆ, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಅರಿಶಿನ ಕುಂಕುಮವನ್ನು ಉಪಯೋಗಿಸ್ತಕ್ಕಂಥದ್ದು, ಕುಂಕುಮವನ್ನು ಕೂಡ ಎರಡು ರೀತಿಯಾದಂತಹ ಒಂದು ವಿಶೇಷತೆಯಲ್ಲಿ ಮಾಡ್ತಾರೆ. ಕುಂಕುಮದ ಗೆಡ್ಡೆ ಅಂತ ಒಂದು ಬರುತ್ತೆ, ಮತ್ತೆ ಇನ್ನೊಂದು ನಮ್ಮ ಮೂಲತಃ ಒಂದು ಇದರಲ್ಲಿ ಹೋಗ್ಬೇಕು ಅಂತಂದ್ರೆ ಅರಿಶಿನದ ಗೆಡ್ಡೆಯಿಂದನೇ ಕುಂಕುಮ ಮಾಡ್ತಕ್ಕಂಥದ್ದು. ಅರಿಶಿನದ ಗೆಡ್ಡೆಗೆ ಒಂದು ವಿಶೇಷವಾಗಿರ್ತಕ್ಕಂತ ಒಂದು ರೀತಿಯಲ್ಲಿ ಅರಿಶಿನ ಗೆಡ್ಡೆಯನ್ನು ತಗೊಂಬಂದ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಲಿಂಬೆ ಹುಳಿ ಹಾಕ್ಬಿಟ್ಟು ಅದಾದ ನಂತರದಲ್ಲಿ ಅದನ್ನ ಕೆಂಪು ಬಣ್ಣ ಬರುತ್ತೆ. ಅರಿಶಿನ ಒರಿಜಿನಲ್ ಅರಿಶಿನಕ್ಕೆ ನೀವು ಏನಾದ್ರು ಇದು ಮುಡಿಸಿದ್ರೆ ಲಿಂಬೆ ಹುಳಿ ಮುಡಿಸಿದ್ರೆ ಕೆಂಪು ಬರುತ್ತೆ, ಅದನ್ನ ಕೆಂಪಾಗಿ ಮಾಡಿಬಿಟ್ಟು ಅದನ್ನ ನಂತರದಲ್ಲಿ ಕುಟ್ಟಿಬಿಟ್ಟು ಪುಡಿ ಮಾಡಿಬಿಟ್ಟು ಕುಂಕುಮವನ್ನು ಕೂಡ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇನ್ನೊಂದು ಹೋಮ ಹವನದಲ್ಲಿ ಚಮಚಗಳಲ್ಲಿ ಇರ್ತಿಯಾಗಿ ಅರಿಶಿನವನ್ನ ಹಾಕ್ತಾ ಇದ್ರು. ಯಾಕೆ ಹಾಕ್ತಾ ಇದ್ರು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದ್ರೆ ಕೆಲವರಲ್ಲಿ ಅಭಿಪ್ರಾಯಗಳು ಹೇಳ್ತಾರೆ ಏನಂದ್ರೆ ನಾವು ಎರಡು ಪಂಗಡ ಅಂತ ಹೇಳ್ತೀವಿ, ನಂಬುವವರು ನಂಬದೇ ಇರುವವರು ಅಂತ. ಆ ವಿಚಾರದಲ್ಲಿ ಹೋದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಹಿಂದೆ ಹೋಮಗಳಲ್ಲಿ ಒಂದು ಬೊಗಸೆಯಷ್ಟು ಅರಿಶಿನವನ್ನ ಇದಕ್ಕೆ ಹಾಕ್ತಿದ್ರು, ಅಗ್ನಿ ಎಲ್ಲ ಹಾಕ್ತಿದ್ರು. ಯಾವ್ದಕ್ಕೆ ಹಾಕ್ತಾ ಇದ್ರು, ಅದು ಹೆಣ್ಣು ಮಕ್ಕಳ ಕೈಯಲ್ಲಿ ಹಾಕ್ಸಿ ಅಂತ ಹೇಳಿ ಶಾಸ್ತ್ರಗಳನ್ನು ಮಾಡಿಬಿಟ್ರು. ಯಾವ್ದಕ್ಕೆ ಹಾಕ್ತಾ ಇದ್ರು ಅಂತ ಹೇಳಿದ್ರೆ, ಪರಿಸರದಲ್ಲಿ ಇರತಕ್ಕಂಥ ಕೆಲವು ಕ್ರಿಮಿಕೀಟಗಳು ಕೂಡ ಈ ಒಂದು ಅರಿಶಿನದ ಹೊಗೆ ಬಂದಾಗ ಎಲ್ಲದೂ ಕೂಡ ಹೊರಗಡೆ ಹೋಗ್ತದೆ. ಮಲ್ನಾಡು ಪ್ರದೇಶದಲ್ಲಿ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ, ಯಾವುದೇ ಕೆಮಿಕಲ್ ಇಲ್ಲ, ಇಷ್ಟು ದೊಡ್ಡ ಒಂದು ಬಾಂಡ್ಲಿ ಮಾಡಿಬಿಟ್ಟು ಅದಕ್ಕೊಂದು ಇಷ್ಟು ಕೆಂಡವನ್ನು ಮಾಡಿ ಹಾಕ್ಬಿಟ್ಟು ಅದಕ್ಕೆ ಮೇಲ್ಗಡೆ ಅರಿಶಿನವನ್ನ ಹಾಕಿ ಇಟ್ಬಿಟ್ಟು ಕೊಟ್ಟಿಗೆಯಲ್ಲಿ ಇಡ್ತಿದ್ರು, ಒಳಗಡೆ ಎಲ್ಲ ಸೊಳ್ಳೆಗಳು ಕೂಡ ಓಡಾಗ್ಬಿಡ್ತಿದ್ರು. ಅಂತ ವಿಶೇಷತೆ ಇರ್ತಕ್ಕಂಥದ್ದು, ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ದೇವದತ್ತವಾಗಿ ಬಂದಿರತಕ್ಕಂಥದ್ದು ಭಾರತ ದೇಶ ಅಂತ ಹೇಳ್ತಕ್ಕಂಥದ್ದು ಎಲ್ಲಾ ರೀತಿಯಾದಂತಹ ಒಂದು ಸಾಂಬಾರ ಪದಾರ್ಥಗಳಾಗಿರ್ಬೋದು, ಎಲ್ಲ ಪ್ರಪಂಚಕ್ಕೆ ಮನುಷ್ಯನ ಜೀವನಕ್ಕೆ ಅನುಕೂಲಕ್ಕೆ ಅನುಕೂಲವಾಗಿದ್ದಂಗೆ ಎಷ್ಟೋ ದ್ರವ್ಯಗಳನ್ನು ಕೊಟ್ಟಿದೆ. ಅದರಲ್ಲಿ ಭೂಲೋಕದಲ್ಲಿ ಇರತಕ್ಕಂಥ ಎರಡು ಅಮೃತಗಳಲ್ಲಿ ಒಂದು ಅರಿಶಿನ, ಇನ್ನೊಂದು ಹಾಲು. ಈ ಎರಡನ್ನ ಯಾವುದೇ ಕಾರಣ ಕೂಡ ಕೆಡಿಸಬೇಡಿ, ಕೆಡಿಸಿದ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ಮುಂದೆ ಅವನ ಅವನತಿಯನ್ನು ಅವನೇ ನೋಡ್ಕೊಂಡಾಗ ಆಗುತ್ತೆ ಅಂತ ಹೇಳಿ ಇಷ್ಟ. ಅಣುಬಾಂಬ್ ಬೇಡ, ನಮ್ಮ ನಾಶ ಕಲಬೆರಕೆ. ಇವತ್ತು ಹಾಲನ್ನು ಕೂಡ ಮೊನ್ನೆ ದಿವಸ ಯಾವ್ದೋ ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ ನಾನು, ಒಂದು ಬಾಟ್ಲಿಯಲ್ಲಿ ಒಂದಿಷ್ಟು ಯಾವ್ದೋ ಒಂದು ಕೆಮಿಕಲ್ ಹಾಕ್ಬಿಟ್ಟು ಅದಕ್ಕೆ ಒಂದು ಲೋಟ ನೀರು ಹಾಕಿದ್ರೆ ಫಸ್ಟ್ ಕ್ಲಾಸ್ ಹಾಲಾಗೋದು. ಅಂತ ಕಲಬೆರಕೆ ಆಗ್ಬಿಟ್ಟಿದೆ. ಖಂಡಿತವಾಗಿ ಕಲಬೆರಕೆ ಅಂತ ಹೇಳಿದ್ರೆ ಮಾಡಬೇಡಿ. ಮನುಷ್ಯ ಇವತ್ತು ದುಡ್ಡು ಮಾಡಬಹುದು, ಮನುಷ್ಯ ಕುಲವನ್ನು ಮತ್ತೆ ತರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮನುಕುಲವನ್ನು ಉಳಿಸಬೇಕು ಅಂತಂದ್ರೆ ಕಲಬೆರಕೆಯನ್ನು ಮಾಡೋದನ್ನ, ದುಡ್ಡು ಮಾಡೋದನ್ನ ಬಿಡಿ ಅಂತ ಮಾಡಿದ್ದಾರೆ. ಸತೀಶ್ ಸರ್, ಇತ್ತೀಚಿನ ದಿನದಲ್ಲಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ ಬಟ್ಟೆಗೆ ಬಳಸೋದು ಅಂತ ಕಲರ್, ಅದನ್ನ ಇದಕ್ಕೆ ಬಳಸ್ತಾರೆ ಅನ್ನೋದು, ಅದೆಷ್ಟು ಮಟ್ಟಿಗೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ, ಚರ್ಮ ರೋಗ ಎಲ್ಲ ಬರುತ್ತೆ, ಎಷ್ಟು ಹಾನಿಕರ ಅಂತ ಹೇಳಿ? ಅದೇ ನಾವು ಹೇಳ್ತೀನಿ, ಕಲಬೆರಕೆ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು ಒಂದು ಮೆಟಾನಿನ್ ಎಲ್ಲೋ ಅಂತ ಹೇಳಿ, ಇನ್ನೊಂದು ಲೆಡ್ ಕ್ರೋಮೇಟ್ ಅಥವಾ ಲೆಡ್ ಆಕ್ಸೈಡ್ ಅಂತ ಎಲ್ಲೋ ಕಲರ್ ಇರುತ್ತೆ. ಎಲ್ಲೋ ಕಲರ್ ಜಾಸ್ತಿ ಅಂದ್ರೆ ಇದನ್ನ ಹೆಂಗೆ ಈಗ ಪ್ರತ್ಯಕ್ಷದ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈಗ ಸಾಧಾರಣ ಗೋಲ್ಡನ್ ಎಲ್ಲೋ ಕಲರ್ ಬಂದ್ರೆ ಇಟ್ಸ್ ಆಲ್ಮೋಸ್ಟ್ ಪ್ಯೂರ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಪ್ರಕಾರ ಅರಿಶಿನ ಅನ್ನೋದು ಹೇಗಿರುತ್ತೆ, ಆ ಪುಡಿ ಅನ್ನೋದು ನ್ಯಾಚುರಲ್ ಏನು ಮಿಕ್ಸ್ ಮಾಡೋದಿಲ್ಲ, ಹೇಗಿರುತ್ತೆ? ಗೋಲ್ಡನ್ ಎಲ್ಲೋ ಕಲರ್ ಇರುತ್ತೆ, ಡಾರ್ಕ್ ಎಲ್ಲ ಇರುತ್ತೆ. ಹೌದು, ಸ್ವಲ್ಪ ಆರೆಂಜಿಶ್ ಒಂಥರ ಸ್ವಲ್ಪ ಎಲ್ಲೋ ಕಲರ್ ಜಾಸ್ತಿ ಇದ್ರೆ ಅದರಲ್ಲಿ ಕೆಮಿಕಲ್ಸ್ ಹೆಚ್ಚು ಖಂಡಿತ ಮಿಕ್ಸ್ ಆಗಿರುತ್ತೆ, ಜಾಸ್ತಿ ಕಲರ್ ಹಿಡಿತದೆ. ಇವಾಗ ಬಟ್ಟೆಗೆ ತಾಗಿದ್ರೆ ಅದು ಕಲರ್ ಜಾಸ್ತಿ ಹಿಡಿತದೆ. ನಾವು ಸಾಮಾನ್ಯವಾದ ಪ್ಯೂರ್ ಅರಿಶಿನ ಹಿಡಿದ್ರೆ ಬಟ್ಟೆಗೆ ಅಷ್ಟು ಹಿಡಿಯಲ್ಲ, ಬೇಗ ವಾಶ್ ಮಾಡಿದ್ರೆ ಹೋಗುತ್ತೆ, ಅಂದ್ರೆ ಅದು ಸ್ಟೈನ್ ಆಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಅದಷ್ಟು ಈ ಕೆಮಿಕಲ್ಸ್ ಹಾಕಿದಷ್ಟು ಕಲರ್ ಬರಲ್ಲ. ಸೊ ನ್ಯಾಚುರಲ್ ಸ್ವಲ್ಪ ಡಲ್ ಲುಕಿಂಗ್, ಅಂದ್ರೆ
ಆಕರ್ಷಣೀಯವಾಗಿ ಅಲ್ಲಿಗೆ ರಾಶಿ, ಈಗ ಅರಿಶಿನದ ರಾಶಿ ಹಾಕಿದ್ರೆ ಇದು ಯಾವ ಇದಾಗ್ಬೋದು ಇದಾಗ್ಬೋದು ಅಂತ ಕೇಳಿದ್ರೆ ಯಾವ ಜಿಲ್ಲೆ ರಾಸಾಯನಿಕದ್ದೇ ಚೆನ್ನಾಗಿ ಕಾಣ್ತದೆ, ಯಾಕಂದ್ರೆ ನೋಡ್ಲಿಕ್ಕೆ ಬ್ರೈಟ್ ಆಗಿ ಚೆನ್ನಾಗಿ ಕಾಣ್ತದೆ, ಅದರಿಂದ ಅದು ಹೆಚ್ಚಿನವರು ಅದನ್ನು ತಗೊಳ್ತಾರೆ. ಇದೇನು ಸ್ವಲ್ಪ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿ ಭಾವಿಸುವ ಸಾಧ್ಯತೆ ಇಲ್ಲ. ಆಕ್ಚುಲಿ ಕಲರ್ ತುಂಬಾ ಬ್ರೈಟ್ ಆಗಿಲ್ಲದಿದ್ರೂ ಪರವಾಗಿಲ್ಲ, ಗೋಲ್ಡನ್ ಯೆಲ್ಲೋ ಕಿರುವಂತದ್ದು ಹೆಚ್ಚಾಗಿ ಪ್ಯೂರಿಟಿ ಇರ್ತದೆ. ಆದ್ರೂ ರಾಸಾಯನಿಕ ಕೆಮಿಕಲ್ಸ್ ಅನಾಲಿಸಿಸ್ ಮಾಡಿದ್ರೆ ನಾವು ಅದನ್ನ ನಂಬಕ್ಕಾಗಲ್ಲ. ಕೆಮಿಕಲ್ ಅನಾಲಿಸಿಸ್ ಮಾಡಿದ್ರೆ ಸ್ಪೆಕ್ಟ್ರೋಮೆಟ್ರಿಯಲ್ಲಿ ಸರಿಯಾಗಿ ಮಾಡಿ ಗೊತ್ತಾಗುತ್ತೆ. ನಾವೀಗ ರಾಸಾಯನಿಕ ಇರೋ ಅರಿಶಿನವನ್ನಿಟ್ಟು ಹಾಗೆ ನ್ಯಾಚುರಲ್ ಇಟ್ಟರೆ ಗೊತ್ತಾಗುತ್ತೆ. ಅದೇ ನಾನು ಹೇಳಿದ ಈಗ ಕಲರ್ ಅಲ್ಲಿ ಸ್ವಲ್ಪ ಕಲರ್ ಬ್ರೈಟ್ ಲುಕಿಂಗ್ ಆರ್ ಕೆಮಿಕಲ್ ಟ್ರೀಟೆಡ್, ತುಂಬಾ ಬ್ರೈಟ್ ಆಗಿ ನಿಮಗೆ ಒಂಥರ ಆಕರ್ಷಣೀಯವಾಗಿ ಎಲ್ಲೋ ಕಲರ್ ತುಂಬಾ ಬ್ರೈಟ್ ಆಗಿಕೊಂಡ್ರೆ ಇಟ್ ಮಸ್ಟ್ ಬಿ ಅದರಿಂದ ಆಗಿರ್ಬೇಕು. ಪ್ಯಾಕೆಟ್ ಒಳಗಿರುತ್ತೆ, ನಾವು ಅದನ್ನ ಹೇಗೆ ಸಾಧಾರಣ ನಿಜವಾಗಿ ಹೌದಲ್ವ ಅಂತ ಹೇಳಕ್ಕೆ ಕೆಮಿಕಲ್ ಅನಾಲಿಸಿಸ್ ಮಾಡದೆ ಹೇಳಕ್ ಆಗುದಿಲ್ಲ. ಹೌದೌದು, ಅಂದ್ರೆ ನಮ್ಮ ನಿಮ್ಮವರಿಗಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಅನ್ಲೆಸ್ ಟ್ರೈನ್ಡ್. ಹೌದು ಮೇಡಮ್, ಅದೇ ಹೇಗ್ ಹೇಗ್ ಸಾಧ್ಯ ಅಂತ ಹೇಳಿ, ಪ್ಯಾಕೆಟ್ ಒಳಗಿರುತ್ತೆ, ಮೇಲ್ ಬಣ್ಣ ಬಣ್ಣದ ಕಲರ್ ಇರುತ್ತೆ, ನಾವ್ ಹೇಗ್ ಪತ್ತೆ ಹಚ್ಚುದು ಅಂತ ಹೇಳಿ. ಕಷ್ಟ ಏನು ಇಲ್ಲ, ಅರಿಶಿನಕ್ಕೆ ಒಂದು ತರ ಘಮ ಇದೆ. ಈ ಕೆಮಿಕಲ್ ಹಾಕಿದ ಹಿಂಗ್ ತೆಗೆದ ತಕ್ಷಣ ನಮ್ಗೆ ಘಮದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಎರಡನೇದು ಕುಂಕುಮ, ಈಗ ಅವ್ರು ಹೇಳೋದು ಅರಿಶಿನಿಂದ, ಅದು ನಾನು ದೇವ್ರ ಪೂಜೆಗೆ ಕುಂಕುಮವನ್ನ ಒಂದು ಜಾಗ ಇದೆ ಅಲ್ಲಿಂದಾನೆ ತರ್ತೀನಿ, ನನ್ನ ಕಣ್ಣೆದುರಿಗೆ ಮಾಡ್ತಾರೆ ಅವ್ರ ಅದನ್ನ. ಅದು ಹೇಗಿರುತ್ತೆ ಅಂದ್ರೆ, ಎಲ್ರಿಗೂ ಹೇಳ್ತೀನಿ ಕೇಳಿ, ನೀವು ಅರಿಶಿನ ತಗೊಂಡ್ರೆ ಬಿಳಿ ಪೇಪರ್ ಮೇಲೆ ಹಿಂಗ್ ಹಾಕಿ, ಹಾಕಿದ್ಮೇಲೆ ಹಿಂಗ್ ತಳ್ಳಿದ್ರೆ, ಸಾರಿ ಕುಂಕುಮನ ಹಿಂಗ್ ಹಾಕಿ ಹಿಂಗ್ ತಳ್ಳಿದ್ರೆ ಸುತ್ತಲು ಹಳದಿ ಬರ್ಬೇಕು, ಅರಿಶಿನದ ಬಣ್ಣ ಬರ್ಬೇಕದು. ಇದು ಶುದ್ಧವಾದ ಕುಂಕುಮ, ಇದು ಶುದ್ಧವಾದ ಕುಂಕುಮ. ಇದನ್ನ ಒರೆಸಿದ್ರೆ ಅಲ್ಲಿ ಮಾರ್ಕೆ ಇರೋದಿಲ್ಲ, ಅಲ್ಲಿ ಅದು ಶುದ್ಧವಾದ ಕುಂಕುಮ. ಈ ಕುಂಕುಮನ ತಗೊಂಡು ನೀವು ಬಿಳಿ ಪೇಪರ್ ಮೇಲೆ ಹಾಕಿ ಹಿಂಗ್ ತಳದ್ರೆ, ಈಗ ಶೃಂಗೇರಿ ಮಠದಲ್ಲಿ ನಮ್ಗೆ ಸಿಗುತ್ತೆ ಕುಂಕುಮ, ಹಿಂಗ್ ಹಾಕಿದ್ರೆ ಅದು ಹಿಂಗ್ ಕುಂಕುಮ ಹೋದ್ರೆ ಹಳದಿ ಕೂತ್ಕೊಳತ್ತೆ. ನೀವು ಡೈ ಹಾಕಿದ್ರೆ ಕಲರ್ ಉಳ್ಕೊಳತ್ತೆ ಅಲ್ಲಿ, ಅಥವಾ ಕಪ್ಪಾಗುತ್ತೆ, ಕಪ್ಪಾಗುತ್ತೆ ಅಥವಾ ಕಲರ್ ಉಳ್ಕೊಳತ್ತೆ. ಇದು ಅರಿಶಿನ, ನಾವ್ ಹಿಂಗ್ ಕೈನಲ್ಲಿ ಹಿಂಗ್ ಉಜ್ಜಿದ್ರೆ ಅರಿಶಿನ ಬರುತ್ತೆ, ಕುಂಕುಮ ಉಜ್ಜಿದ್ರೆ ಅಲ್ಲಿ ನಮ್ಗೆ ಅರಿಶಿನ ಅಂತ ಗೊತ್ತಾಗುತ್ತೆ ಕುಂಕುಮದ ಕ್ವಾಲಿಟಿ. ಇನ್ನ ಅರಿಶಿನೇ ತಗೊಂಡಾಗ ನಮ್ಗೆ ಘಮದಲ್ಲಿ ಗೊತ್ತಾಗುತ್ತೆ, ಘಮದಲ್ಲಿ ಗೊತ್ತಾಗುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತದ್ದೇ, ತುಂಬಾ ಸೋಂಬೇರಿತನ ನಾನು ಹೇಳ್ತೀನಿ, ಸುಮಾರು ವರ್ಷಗಳಿಂದ ದಶಕಗಳಿಂದ ನಾನು ಹೇಳ್ತಾ ಇದ್ದೀನಿ ಜನಗಳಿಗೆ, ಮನೆಗೆ ಅರಿಶಿನ ಕುಂಕುಮ ಬಂದ್ರೆ ಬಟ್ಲಲ್ಲಿ ಇಟ್ಟು ಕೊಡೋದು ಸಂಪ್ರದಾಯ. ಇದ್ ಯಾವಾಗಿಂದ, ಈಗ ಒಂದು 20-25 ವರ್ಷದಿಂದ ಯಾರಾದ್ರೂ ಹೊಡೆಯೋ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಒಂದಿಷ್ಟು ಅರಿಶಿನ, ಒಂದಿಷ್ಟು ಬೇಡ ಬೇಡ, ನಮ್ಗೆ ಯಾರ ಮನೆಯಲ್ಲಾರ ಕೊಟ್ಟರೆ ನಾನು ಅವ್ರ ಎದುರು ರೆಫ್ಯೂಸ್ ಮಾಡ್ತೀನಿ, ಅವ್ರು ನನ್ ಏನ್ ಬೇಕಾದ್ರೆ ಕೇಳ್ಕೊಳ್ಳಿ, ನಾನು ಹೇಳ್ತೀನಿ, ಒಂದು ಇದು ಡೈ ಕೊಡ್ತಿದ್ದೀರಾ ನಾನು ತಗೊಳಲ್ಲ, ಎರಡನೇದು ನೀವು ಪ್ಲಾಸ್ಟಿಕ್ ಅನ್ನು ಪ್ರಮೋಟ್ ಮಾಡ್ತೀನಿ, ನನ್ಗೆ ಬಟ್ಲಲ್ಲಿ ಕೊಡ್ರಿ ಅರಿಶಿನ ಕುಂಕುಮ ತಗೋದ್. ನಮ್ಮ ಮನೆಯಲ್ಲಿ ನಾನು 20-25 ವರ್ಷಗಳಿಂದ ನಾನು ಬಟ್ಲಲ್ಲಿ ಅರಿಶಿನ, ಏನಾದ್ರೂ ತೆಂಗಿನಕಾಯಿ ತೆಗೆದು ಹಿಂಗ್ ಕೊಡ್ತೀನಿ, ಅರಿಶಿನ ಕುಂಕುಮ ಕೊಡ್ತೀನಿ ತಗೊಳ್ಳಿ. ಆ ಬಟ್ಲಲ್ಲಿ ಅರಿಶಿನವೂ ಇಲ್ಲ, ಅದೇ ಕವರ್ ಅಲ್ಲಿ ಅರಿಶಿನವೂ ಇಲ್ಲ, ಕುಂಕುಮವೂ ಇಲ್ಲ, ಡೈನ್ ಎನ್ಕರೇಜ್ ಮಾಡ್ತೀವಿ. ಜೊತೆಗೆ ಪ್ಲಾಸ್ಟಿಕ್ ಅದನ್ನ ತೆಗೆದುಕೊಂಡು ಹೋಗಿ ಡಸ್ಟ್ ಬಿನ್ ಅಲ್ಲಿ ಹಾಕೋದು, ಯಾರು ಬಳಸೋದಿಲ್ಲ, ಅಥವಾ ಬಳಸಿದ್ರೆ ಕಾಯಿಲೆ ಬರುತ್ತೆ. ನಾನು ರಂಗೋಲಿಗೂ ಉಪಯೋಗಿಸೋದಿಲ್ಲ ಅದನ್ನ, ಯಾಕಂದ್ರೆ ರಂಗೋಲಿ ಹಾಕ್ಬೇಕಾದ್ರೆ ಏನ್ ಕೈಯಲ್ಲ ಏನ್ ಬಣ್ಣ, ನನ್ನ ರಂಗೋಲಿಗೂ ಬಳಸಲ್ಲ, ನಾನು ತಗೊಳ್ಳೋದು ಇಲ್ಲ ಯಾರ ಮನೆಯಲ್ಲೂ, ನಾನು ಹಿಂಗ್ ಇಟ್ಕೊಳ್ತೀನಿ ಹಿಂಗ್ ಬರ್ತೀನಿ, ನಾನು ಹೇಳ್ಬಿಡ್ತೀನಿ ನಾನು ತಗೊಳ್ಳೋಣ. ಇದು ಜನಗಳಿಗೆ ಗೊತ್ತಿಲ್ವಾ, ಜನಗಳು ಎನ್ಕರೇಜ್ ಮಾಡ್ತಾ ಇದಾರೆ, ಇವರೊಬ್ಬರನ್ನೇ ನಾವು ಅನ್ನೋ ಹಂಗಿಲ್ಲ. ನಾವು ಕೂಡ ನಮ್ಮ ಬುದ್ಧಿಶಕ್ತಿಯನ್ನ ಬಳಸೋದೇ ಇಲ್ವಾ, ನಾವು ದಿನನಿತ್ಯದಲ್ಲಿ ಮೌಢ್ಯವಾಗಿ ಏನೆದುರು ಸಿಕ್ಕಿದ್ರೆ ಅನಿವಾರ್ಯ. ಅನಿವಾರ್ಯ ಮೇಡಮ್, ಅನಿವಾರ್ಯ ಹೇಳ್ರಿ, ಅರಿಶಿನ ಕುಂಕುಮದ ಕವರ್ ಅಲ್ಲಿ ಕೊಡೋದು ಅನಿವಾರ್ಯ ಅಲ್ಲವೇ ಅಲ್ಲ. ಅರಿಶಿನದ ವಿಚಾರಕ್ಕೆ ಬರೋದಾದ್ರೆ ಅರಿಶಿನ ಅನಿವಾರ್ಯ ಬಳಕೆ, ಅನಿವಾರ್ಯ ಅದಕ್ಕೆ ಕವರ್ ಅಲ್ಲಿ ಇಟ್ಟುಕೊಡೋದು ಏನಾದ್ರು ಅನಿವಾರ್ಯವಾ? ಖಂಡಿತ ಇಲ್ಲ. ನಾವು ಎಲ್ಲ ನಾವು ಹೀಗೆ ಮಾಡ್ಕೊತಾ ಇದೀವಿ, ಅದು ವ್ಯಾಪಾರಿಗಳಿಗೆ ಇನ್ನೂ ಒಂದಷ್ಟು ನಾವು ಸಹಾಯ ಮಾಡ್ತಾ ಇದೀವಿ, ನೀವು ಕೆಟ್ಟ ಕೆಲಸ ಮಾಡಿ ಅಂತ. ಸೊ ಅಲ್ಲಿ ಅವರೊಬ್ಬರನ್ನೇ ಬಯೋಂಗಿಲ್ಲ, ಇಲ್ಲಿ ಇವ್ರನ್ನೂ ಅನ್ಬೇಕು, ಯಾರು ಇದನ್ನ ಎನ್ಕರೇಜ್ ಮಾಡ್ತಾ ಇದಾರೆ. ಇದು ಹೇಗೆ ಅಂತ ನಾನಾಗ್ಲೇ ಹೇಳ್ದಂಗೆ, ಇದು ಹೇಗೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲಾ ಕಡೆಯಿಂದನೂ ನಡ್ಕೊಂಡು ಬರ್ತಾ ಇದೆ. ಇದು ಯಾರನ್ನ ಒಬ್ಬರನ್ನ ಫಸ್ಟ್, ಇದು ವಿಷಯ ಸರ್ಕಲ್ ಒಂದ್ ಕಡೆ ನೀವು ಇದನ್ನ ಬ್ರೇಕ್ ಮಾಡ್ಬೇಕಾಗಿ ಬರುತ್ತೆ. ಇದು ಎಲ್ಲ ರೀತಿನಲ್ಲೂ ನಡ್ಕೊಂಡು ಬರ್ತಾ ಇದೆ. ಅಡಿಗೆಗೆ ಇದ್ರ ಮೂಲ ಎಲ್ಲಿ ಅಂತ ಹೇಳಿ, ಮೂಲ ಎಲ್ಲಿ ಅಂತನೋದನ್ನ ಹೇಳಿದ್ನಲ್ಲ, ಹುಡ್ಕೋಕೆ ಕಷ್ಟ, ಎಲ್ಲರೂ ಮಾಡ್ತಾ ಇದಾರೆ. ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಈ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ನವರು, ಈಗ ಇವ್ರು ಹೇಳ್ದರು, ಇವರು ಬೆಳೆಸ್ತಾರೆ ರೈತರು, ನಾನು ನಂಗದು ಖುದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ನೋಡಿರೋದಷ್ಟೇ. ಬೆಳೆಸ್ತಾರೆ ಅವ್ರು ಹೇಳ್ತಾರೆ, ಅರಿಶಿನ ಹಾಕ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಇದು ಹಾಕ್ತಿವಿ, ಇಷ್ಟಿಷ್ಟೇ ಚಿಕ್ಕದ್ ಬರುತ್ತೆ, ಇದು ಹಾಕಿದ್ರೆ ದೊಡ್ಡ ದೊಡ್ಡದ್ ಬರುತ್ತೆ. ಇದು ಎಲ್ಲಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ನಡೀತಿರೋದ, ಅವ್ರಿಗೆ ಗೊತ್ತಿರೋದು ಅದೇ ಗೊತ್ತಿಲ್ಲ. ಎರಡನೇದು ನಾನ್ ಹೇಳ್ತಿರೋದು, ನಮ್ ICMR ಇದೆಯಲ್ಲ, ಅದ್ರದ್ದು ಅಂಗ ಸಂಸ್ಥೆ NIN ಹೈದರಾಬಾದ್ ಅಲ್ಲಿ. ನಾನು ಮೊನ್ನೆ ಒಂದು ಕಾನ್ಫರೆನ್ಸ್ ಗೆ ಹೋಗಿದಂಗೂ ಈ ಪಾಯಿಂಟ್ ಅನ್ನ ನನ್ನ ಟಾಕ್ ಅಲ್ಲಿ ತಗೊಂಡ್ ಬಂದೆ. ಈ ಔಷಧಿಗಳಿಂದ ಬೆಳೆದ
ಪದಾರ್ಥಗಳಿಗೂ ಅದರಿಂದ ಬೆಳಿದೇ ಇರುವಂತ ಪದಾರ್ಥಗಳಿಗೂ ನ್ಯೂಟ್ರಿಷನಲ್ ಡಿಫರೆನ್ಸ್ ಇದೆಯಾ, ಅದನ್ನ ನೀವು ಮಾಡಿದ್ದೀರಾ, ಮಾಡಿದ್ರೆ ಡೈಟಿಷಿಯನ್ ಆಗಿರೋ ನನಗೆ ಹಕ್ಕಿದೆ ತಿಳ್ಕೊಳಕ್ಕೆ, ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತೀನಿ. ಈಗ ಇಷ್ಟಿಷ್ಟುದ ಅರಿಶಿನದಲ್ಲಿ ಎಷ್ಟು ಕರ್ಕ್ಯೂಮಿನ್ ಇದೆ? ನಾನ್ ತೆಗೆದುಕೊಳ್ಳೋ ಅರಿಶಿನದಲ್ಲಿ 100 ತಗೊಂಡ್ರೆ ಅರಿಶಿನದಲ್ಲಿ 3% ಕರ್ಕ್ಯೂಮಿನ್ ಇದೆ. ಆ 3% ಅಲ್ಲಿ ವಂಡರ್ಸ್ ನಡೆದು ಹೋಗುತ್ತೆ. ಈ ಅರಿಶಿನದಲ್ಲಿ ಎಷ್ಟು ಪರ್ಸೆಂಟ್ ಕರ್ಕ್ಯೂಮಿನ್ ಇದೆ, ಅಥವಾ ಆ ಕರ್ಕ್ಯೂಮಿನ್ ಇದ್ರೂ ಕೂಡ ಅದರದ್ದು ಕೆಮಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆಯಾ? ಯಾವುದೇ ಒಂದು ಪದಾರ್ಥದ್ದು ಅದು ಕೆಮಿಕಲ್ ನೇಚರ್ ಇರುತ್ತಲ್ವಾ, ಅದ್ರದ್ದು ಕ್ವಾಲಿಟಿ ಹೋಗ್ಬಿಟ್ರೆ, ಅದ್ರ ಸ್ಟ್ರಕ್ಚರ್ ಕೆಟ್ಟೋದ್ರೆ ಅದ್ರದ್ದು ಕ್ವಾಲಿಟಿ ಹೋಯ್ತು ಅಂತ ಅರ್ಥ. ಈ ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಏನಿದೆ, ನೀವು ಅದ್ರದ್ದು ಕ್ಯಾರೆಕ್ಟರ್ ಕೆಡಿಸ್ತೀರಾ? ನೀವು ಸ್ಟ್ರಕ್ಚರ್ ಕೆಡಿಸಿದ್ರೆ ಅದು ಕ್ಯಾರೆಕ್ಟರ್ ಕೆಡ್ತು, ಕ್ಯಾರೆಕ್ಟರ್ ಕೆಡದ ಅದು ಬಯೋ ಆಕ್ಟಿವ್ ಆಕ್ಟಿವಿಟಿ ನಡೆಯೋದಿಲ್ಲ. ಅದರಿಂದ ಅದು ನಡೆಸ್ತಿದೀವಾ ನಾವು ಸಂಶೋಧನೆ, ಅದ್ರ ಬಗ್ಗೆ ಮಾಡ್ತಿದೀವಾ? ಇಲ್ಲ, ಈ ಒಂದು ಔಷಧಿ ಹಾಕ್ತಿವಿ ಇದರಿಂದ ಇಷ್ಟುದ್ದ ಬರ್ತಾ ಇದೆ, ಇಷ್ಟು ಏಕರ್ಗೆ ಇಷ್ಟು ಪ್ರೊಡ್ಯೂಸ್ ಅಂತ ನಾವು ಸ್ಟಡಿ ಮಾಡಿ ಕೊಡ್ತೀವಿ ನಾವು. ಅದರಿಂದ ನಮ್ಗೆ ಕ್ವಾಲಿಟಿ ಆಫ್ ಫುಡ್, ನ್ಯೂಟ್ರಿಯಂಟ್ಸ್ ಏನಾದ್ರೂ ಕಡಿಮೆ ಆಗಿದೆಯಾ ಅಂತ ನಾವೇನಾದ್ರು ಸ್ಟಡಿ ಕೊಟ್ಟಿದೀವ? ಜಗತ್ತಲ್ಲಿ ಎಲ್ಲೂ ಸಿಕ್ಕಿರೋಂತ ನನ್ನ ಗಮನಕ್ಕೆ ಬಂದಿಲ್ಲ. ಅಕಸ್ಮಾತ್ ಯಾರ ಗಮನಕ್ಕೆ ಬಂದ್ರೆ ದಯವಿಟ್ಟು ನನಗೆ ತಿಳಿಸಿ, ನಾನು ಡೈಟಿಷಿಯನ್ ನನ್ನ ವೃತ್ತಿನೇ ಅದು ತಿಳ್ಕೊಳ್ಳೋಕೆ ನನಗೆ ಆಸಕ್ತಿ. ಖಂಡಿತ ಖಂಡಿತ. ಇನ್ನು ದಿವ್ಯಾ ಮೇಡಮ್, ನಮ್ಮವ್ರು ಇವಾಗ್ಲೂ ಕೂಡ ತಾಳಿಗೆ ಅರಿಶಿನದ ಕೊಂಬನ್ನ ಕಟ್ತಾರೆ, ನೂಲಿಗೆ ಅರಿಶಿನದ ಕೊಂಬನ್ನ ಕಟ್ತಾರೆ. ಅಷ್ಟ್ರ ಮಟ್ಟಿಗೆ ನಮ್ಮ ಮಹಿಳೆಯರಿಗೆ ಅದು ಬೇಕಿದೆ ಅನ್ನೋದು ಅರಿಶಿನ. ಆದ್ರೆ ಇವತ್ತು ಇವ್ರು ಹೇಳ್ದಾಗೆ ಬೇರಿಗೆ ಚುಚ್ಚಿಬಿಡ್ತಾರೆ, ಹುಟ್ಟುವಾಗನೇ ಅದಕ್ಕೆ ಕಲಬೆರಕೆ ಆಗಿ ಬರುತ್ತೆ ಅಂತ ಹೇಳಿದ್ರೆ ಎಂತ ವಿಪರ್ಯಾಸ ಅಲ್ವಾ ಅಂತೇಳಿ. ಹೌದು ಸರ್, ಅಂದ್ರೆ ಜಾಗೃತಿ ಏನಿದೆ ಅಲ್ವಾ, ಜಾಗೃತಿ ತುಂಬಾ ಆಗುವ ಅವಶ್ಯಕತೆ ಇದೆ. ಈಗ ಕೇವಲ ಅರಿಶಿನ ಅಂತ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಗೊಳ್ತಾ ಇದೀವಿ, ಆದ್ರೆ ಇದು ಕೇವಲ ಅರಿಶಿನಕ್ಕೆ ಸೀಮಿತ ಆಗಿಲ್ಲ. ಈಗ ಯಾವುದೇ ಒಂದು ಫುಡ್ ಪ್ರೊಡಕ್ಟ್ಸ್ ನಾವು ನೋಡಿರ್ಬೋದು ಸರ್ ಹೇಳಿದಾಗ, ಹಾಲಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಈಗ ಕಲಬೆರಕೆ ನಡ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಅರಿಶಿನದಲ್ಲಿ ಚಾಕ್ ಪೀಸ್ ಹಾಕ್ತಾ ಇದ್ದಾರೆ, ಚಾಕ್ ಪೀಸಿಂದ ಏನ್ ಪುಡಿ ಇರತ್ತೆ ಅದ ಹಾಕ್ತಾ ಇದ್ದಾರೆ, ಮಣ್ಣುಗಳನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಲ್ಲೂ ಮಿಶ್ರಣ ಮಾಡಿ ಅರಿಶಿನ ಮಾಡುವಂತ ತಯಾರಿ ಮಾಡ್ತಾ ಇದ್ದಾರಂದ್ರೆ, ಎಲ್ಲೋ ಒಂದ್ ಕಡೆ ಮನುಷ್ಯರು ಏನು ಸಮಾಜಕ್ಕಾಗಿ ಅಥವಾ ಏನು ಒಂದು ಮೋರಲ್ ವ್ಯಾಲ್ಯೂಸ್ ಅಂತ ಇದೆ ಅಲ್ಲ, ಅದು ಕಳ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಸಮಾಜದ ಬಗ್ಗೆ ಆಗ್ಲಿ ಇತರರ ಬಗ್ಗೆ ಆಗ್ಲಿ ಯಾವುದೇ ವಿಚಾರ ಇಲ್ಲ, ಬರೀ ಹಣ ಸಂಪಾದನೆ ಮಾಡ್ಬೇಕು. ಯಾವ ರೀತಿ ನಾನು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿ, ಯಾವ ರೀತಿ ನಾನು ನಂದು ಹಣ ನಾನು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋದಷ್ಟೇನು ಕಾನ್ಸೆಪ್ಟ್ ಇದೆ ಹೊರತು ಬೇರೆ ಯಾವುದೋ ಅವರಿಗೆ ಇಂಪಾರ್ಟೆನ್ಸ್ ಅನಿಸ್ತಾ ಇಲ್ಲ. ಈ ಕ್ಯಾನ್ಸರ್ ರೇಟ್ಸ್ ಆದ್ರೂ ನೋಡ್ಬೋದು, ಇತ್ತೀಚಿನಲ್ಲಿ ಭಾರತದಲ್ಲಿ ಎಲ್ಲಿ ಎಷ್ಟೋ ವರ್ಷಗಳಿಂದ ನಾವು ಅರಿಶಿನ ಯೂಸ್ ಮಾಡ್ತಾ ಇದೀವಿ ಅಂತ ಒಂದು ದೇಶದಲ್ಲಿ ಈಗ ಕ್ಯಾನ್ಸರ್ ರೇಟ್ಸ್ ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಕ್ಯಾನ್ಸರ್ ರೇಟ್ ಜಾಸ್ತಿ ಆಗ್ಲಿಕ್ಕೆ ಎಲ್ಲೋ ಒಂದ್ ಕಡೆಗೆ ನಾವು ಎಲ್ಲರೂ ಕಾರಣ ಆಗಿದೀವಿ. ನಾವು ಕರ್ಕುಟ್ ತಗೊಂಡವರು ಕಾರಣ ಆಗಿದೀವಿ, ಅವ್ರು ಮಾಡ್ತಾ ಇರೋರು ಕಾರಣ ಆಗಿದೀವಿ, ಎಲ್ಲರೂ ಕಾರಣ ಆಗಿದೀವಿ. ಅಂದ್ರೆ ಒಂದು ಮೋರಲ್ ವ್ಯಾಲ್ಯೂಸ್ ಅಂತ ಏನ್ ಹೇಳ್ತೀವಲ್ಲ, ನೈತಿಕತೆ ಅನ್ನೋದು ಕಳ್ಕೊಂಡಿದ್ದಾರೆ. ನೈತಿಕತೆ ಬಂದ್ರೆ ಅಂದ್ರೆ ನಾನ್ ಮಾಡ್ತಾ ಇರೋದು ತಪ್ಪು, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇದೆ, ಇನ್ನೊಬ್ರ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ಗಮನದಲ್ಲಿ ಇಟ್ಕೊಂಡ್ರೆ ಈ ಒಂದು ಸ್ಥಿತಿಗೆ ನಾವು ಬಂದ್ ಮುಟ್ತಾ ಇಲ್ಲ ಅಂತ. ಖಂಡಿತ ಸರ್, ಇನ್ನೊಂದಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಕಲಬೆರಕೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಅವರಿಗೆ, ಏನ್ ಮಾಡ್ತಾರಂತ ಗೊತ್ತಿರಲಿಲ್ಲ. ಈಗ ಸರಿಸುಮಾರು 10 ವರ್ಷದ ಈಚೆಗೆ ಎಲ್ಲಾ ವಸ್ತುಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ. ಆ ಹಿಂದಿನ ಕಾಲಕ್ಕೆ ನಾವೇನಾದ್ರೂ ಹೋಗ್ಬೇಕಂತ ಅನ್ಸುತ್ತಾ ನಿಮ್ಗೆ? ಮುಂದೆ ನಮ್ಮ ಪೀಳಿಗೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಹಿರಿಯರ ಅನುಕರಣೆ ಮಾಡ್ಬೇಕಂತ ಅನ್ಸುತ್ತಾ? ಅವಾಗಲೇ ಏನ್ ಹೇಳಿದೆ ಅಂದ್ರೆ, ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ವ್ಯಾಪಾರೀಕರಣವನ್ನ ಬಿಡಿ, ವ್ಯಾಪಾರೀಕರಣ ಬೇಡ. ನಾವ್ ಹಿಂದೆ ನಾವು ಅಕ್ಕಿಯನ್ನು ಊಟ ಮಾಡಿದ್ರೆ, ನಾವು ಈಗ ಒಂದು ಲಿಮಿಟೆಡ್ ಒಂದು ಊಟ ಮಾಡಿದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಯಾವುದೇ ರೀತಿಯಾದಂತಹ ಒಂದು ಹಸಿವೆ ಆಗ್ತಿರ್ಲಿಲ್ಲ. ಆ ಸಮಯ ಬಂದಾಗ ಯಾವ ನಮ್ಮೊಂದು ಮನುಷ್ಯನ ಮೆಕಾನಿಸಂ ಏನಿದೆ ಅದ್ರ ಪ್ರಕಾರವಾಗಿ 4 ಗಂಟೆ ಹಸಿವೆ ಆಗೋದು ಕ್ರಿಯೆ ನಡೀತಾ ಇತ್ತು. ಅಷ್ಟೇ ಕೆಲಸ ಮಾಡ್ತಾ ಇದ್ರು, ಎಲ್ಲೋದು ಆಗ್ತಾ ಇದ್ರು. ಹಿಂದಿನ ಒಂದು ಇದರಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪೌಷ್ಟಿಕಾಂಶ ಇರ್ತಕ್ಕಂತ ಆಹಾರ ಪದಾರ್ಥಗಳನ್ನು ಊಟ ಮಾಡೋದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ 50-60 ಕೆಜಿ ಅಕ್ಕಿನ ಎತ್ಕೊಂಡು 1-6 ಕಿಲೋಮೀಟರ್ ಹೋಗ್ತಾ ಇದ್ರು. ನಾವಿವತ್ತು ಹೋಗ್ಲಿ ಸದೃಢರಾಗಿದ್ರು. ಯಾಕೆಂದ್ರೆ ಯಾವುದೇ ರೀತಿಯಾದ ವ್ಯಾಪಾರೀಕರಣ ಗೊತ್ತಿರಲಿಲ್ಲ. ಜನ ಕೆಲವರಲ್ಲಿ ಏನು ಅಭಿಪ್ರಾಯ ಇತ್ತೀಚಿನ ದಿನದಲ್ಲಿ 70 ವರ್ಷ ಬದುಕೋದ ಹೆಚ್ಚಾಗ್ಬಿಟ್ಟಿದೆ. ಆವಾಗ ನಮ್ಮ ಜೀವಿತಾವಧಿ ಎಷ್ಟಿತ್ತು ಸರ್? 100 ದಾಟ್ತಾ ಇದ್ರು. ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಒಬ್ಬ ಮನುಷ್ಯನಿಗೆ 120 ವರ್ಷ ಆಯಸ್ಸು. ಬಟ್ ಅವಾಗ ಎಷ್ಟೋ ಜನ, ನಮ್ಮ ಗ್ರ್ಯಾಂಡ್ ಫಾದರ್ ಒಬ್ರು, ಅವರು ಕೂಡ 110 ಇಯರ್ಸ್ ಇದ್ರು. ಹಾಗೆ ನಮ್ಮ ಊರಲ್ಲಿ ಇನ್ನೊಬ್ಬ ನಮ್ಮ ಕೂಲಿ ಅವನಿದ್ದ, ಅವನು 120 ವರ್ಷ ಇದ್ದ. ಅಲ್ಲಿಗೆ ಎಲ್ಲ ಹೇಗಾಗಿತ್ತು ಅಂದ್ರೆ, ಅವ್ನು ಕೂದಲು ಮತ್ತೆ ಬರ್ಲಿ ಶುರು ಆಗ್ಬಿಟ್ಟಿತ್ತು. ಅಂತ ಪರಿಸ್ಥಿತಿ ಇತ್ತು ಅಂದ್ರೆ, ಅಷ್ಟು ಪವರ್ಫುಲ್ ಇತ್ತು ಹಿಂದಿನ. ಇವತ್ತು ಮಾಡರ್ನೈಟ್ ಮಾಡೋದ್ರಿಂದಾಗಿ ಎಲ್ಲ ಏನೋ ಒಂದು ರೀತಿಯಲ್ಲಿ ಡಂಬಾಚಾರಗಳು ಎಲ್ಲ ರೀತಿಯಾಗಿ ವಿಶೇಷವಾಗಿ ನಮ್ಮ ಪಾಶ್ಚಾತ್ಯ ರಾಷ್ಟ್ರಗಳ ಒಂದು ಅನುಕರಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಹೊರತಾಗಿ ನಮ್ಮನ್ನು ನಾವು ಉಳಿಸ್ಕೊಂತ ಇಲ್ಲ. ಹಿಂದಿನ ಇದಕ್ಕೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಯಾವ
ಹಿಂದಿನ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ನಾವು ಮಾಡತಕ್ಕಂಥ ಕೆಲಸಗಳಾಗಿರ್ಬೋದು, ಎಲ್ಲದೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಪರಿಪಕ್ವತೆಯನ್ನು ಹೊಂದಿತ್ತು. ಹಿಂದಿನಲ್ಲಿ ಅಷ್ಟೇ ಸದೃಢರಾಗಿದ್ರು, ಎಲ್ಲಾ ರೀತಿಯಲ್ಲಿ ಪವರ್ ಇತ್ತು ಅವರಿಗೆ. ಇವಾಗಿನ ತರದಲ್ಲಿ ಎಲ್ಲದೂ ಕೂಡ ಪುಸ್ ಅಲ್ಲ. ಇವಾಗೆಲ್ಲ ನಾವು ಭಾರತೀಯರಲ್ಲಿ ಏನಾಗಿದೆ ಅಂತಂದ್ರೆ, ಪಾಶ್ಚಾತ್ಯ ರಾಷ್ಟ್ರಗಳ ಬಟ್ಟೆ ಬರಗಳನ್ನ, ಮೇಕಪ್ ಅನ್ನ, ಬೇಗ ಡ್ರೆಸ್ ಗಳನ್ನ ಮಾಡ್ತಾ ಇದಾರೆ ಬಿಟ್ರೆ, ನಮ್ಮಲ್ಲಿರ್ತಕ್ಕಂಥದ್ದು ಅವರು ತಗೊಂಡು ಹೋಗ್ತಾ ಇದಾರೆ. ಮೇಡಮ್, ಅವರು ಅವರನ್ನ ತಂದೆ ಆದಂತರೀತಿಯಲ್ಲಿ ತಮ್ಮ ಒಂದು ವಿಶೇಷತೆಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಅರಿಶಿನವನ್ನು ಕೂಡ ತಮ್ಮ ಪೇಟೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಅವ್ರು ಆ ತರ ಮಾಡೋದಕ್ಕೋಸ್ಕರವಾಗಿ ನಮ್ಮ ಹಿಂದಿನದನ್ನ ಯಾವತ್ತೂ ನಾವು ರಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಮನುಕುಲ ಅಂತ ಹೇಳ್ತಕ್ಕಂಥದ್ದು ಉಳಿಬಹುದು. ಮನುಕುಲ ಅಂತಾನೆ ಅಲ್ಲ, ಭೂಮಿ ಅಂತ ಹೇಳ್ತಕ್ಕಂಥದ್ದು ಉಳಿಬಹುದು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಯಾರ ಕಾರಣ ಹಾಗಾದ್ರೆ, ಸರ್ಕಾರ ಜವಾಬ್ದಾರಿ ಏನು, ನಮ್ ಜವಾಬ್ದಾರಿ ಏನು, ನಾವೇನ್ ಮಾಡ್ಬೇಕು, ಇದೆಲ್ಲದ್ರ ಕುರಿತಾಗಿ ಚರ್ಚೆಯನ್ನ ಮಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಅರಿಶಿನ ಅಲ್ಲ ಪಾಷಾಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಸತೀಶ್ ಸರ್, ನೀವ್ ಹೇಳ್ತಾ ಇದ್ರಿ ಮೆಟಾನಿಲ್ ಎಲ್ಲೋ ಅಂತ ಹೇಳಿ, ಇದೆಲ್ಲವೂ ಕೂಡ ಬ್ಯಾನ್ ಆಗ್ಬಿಟ್ಟಿದೆ, ಇದನ್ನ ಬಳಸಬಾರ್ದು ಅಂತ ಹೇಳಿ ವಿದೇಶದಲ್ಲೂ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಇದನ್ನ ಬ್ಯಾನ್ ಮಾಡಿದ್ದಾರೆ, ಆದ್ರೂ ಕೂಡ ಬಳಸ್ತಾ ಇದ್ದಾರೆ. ಇದರಿಂದ ಏನ್ ತೊಂದರೆ ಆಗುತ್ತೆ? ಮೆಟಾನಿಲ್ ಎಲ್ಲೋ ಅನ್ನೋದು ಎಷ್ಟು ಮಾರಕ ದೇಹಕ್ಕೆ? ಇದು ಆಕ್ಚುಲಿ ಇಂಡಸ್ಟ್ರಿಯಲ್ ಕೆಮಿಕಲ್, ಆದ್ರೆ ಕಲರಿಗೆ ಬರುವಂತದ್ದು ಆ ತರದ್ದು. ಅದನ್ನ ಫುಡ್ ಗೆ ಯೂಸ್ ಮಾಡಿದ್ರೆ ಏನೆಲ್ಲ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಈಗ ಸ್ಟಾರ್ಟಿಂಗ್ ಕ್ಯಾನ್ಸರ್ ಅಂತ, ದಟ್ ಇಸ್ ಫೈನಲ್ ಲೆವೆಲ್. ನಾನು ಹೇಳಿದಂಗೆ ಹೊಟ್ಟೆ ನೋವು, ಲೂಸ್ ಮೋಷನ್ಸ್, ಹೊಟ್ಟೆ ಗಾಯಗಳನ್ನು ವಾಸಿ ಮಾಡಬೇಕಂತ ಅರಿಶಿನವೇ ಹೊಟ್ಟೆ ನೋವು ತರುವಂತಹ ಸಾಧ್ಯತೆಗಳಿದೆ. ಈಗ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಅರಿಶಿನ ಕೊಡದೆ, ಹೊಟ್ಟೆ ನೋವು ಜಾಸ್ತಿ ಆಗಿ ಲೂಸ್ ಮೋಷನ್ ಆಗುದು, ಬೇರೆ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿರ್ತದೆ. ಆ ಕೆಮಿಕಲ್ಸ್ ಯೂಸ್ ಫೈನಲಿ ಕ್ಯಾನ್ಸರ್ಸ್ ಬರ್ಬೋದು, ಯಾಕಂದ್ರೆ ಡಿಎನ್ಎ ಸ್ಟ್ರಕ್ಚರಲ್ ಡ್ಯಾಮೇಜ್ ಮಾಡಕ್ ಶುರು ಮಾಡ್ತದೆ. ನಾವು ಪ್ರೊಟೆಕ್ಷನ್ ಮಾಡಬೇಕಾದೀಗ ಹೆಂಗೆ ಅರಿಶಿನ ಹೆಂಗೆ ಕ್ಯಾನ್ಸರ್ ಪ್ರೊಟೆಕ್ಷನ್ ಮಾಡ್ತದೆ, ಕುರ್ಕುಮಿನ್ ಅದು ಸಾಧಾರಣ ನಮಗೆ ಒಂದು ದಿನಕ್ಕೆ ಸಾಧಾರಣ 400-500 mg ತಗೊಂಡ್ರೆ ಕ್ಯಾನ್ಸರ್ ನ ಪ್ರೊಟೆಕ್ಟ್ ಮಾಡಬಹುದು ಅಂತ. ಅಂದ್ರೆ 400 mg ಪರ್ ಡೇ ತಗೊಳಕ್ಕೆ ನಾವು ಅರಿಶಿನವನ್ನೇ ಡೈರೆಕ್ಟ್ ತಗೊಳುತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕುರ್ಕುಮಿನ್ 400 mg ಅಂದ್ರೆ ಒಂದು ಗ್ರಾಮ್ ಅಲ್ಲಿ, ಸಾರಿ, 1 gram ಅಲ್ಲಿ 3 mg ಸಿಗುತ್ತೆ ಅಷ್ಟೇ ನಮಗೆ. ಸರ್, ಮೇನ್ ಆಗಿ ಚರ್ಮ ರೋಗ ಬಂದಾಗ ಈ ಅರಿಶಿನವನ್ನ ನೀವೇನಾದ್ರೂ ಸಜೆಸ್ಟ್ ಮಾಡ್ತೀರಾ? ಅರಿಶಿನವನ್ನ ಆಸೆಚ್ ನಾವು ಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡಲ್ಲ, ಆಂಟಿಸೆಪ್ಟಿಕ್ ಕ್ರೀಮ್ಸ್ ಮಾಡ್ತಾರೆ. ಮೇಡಮ್ ಹೇಳಿದಂಗೆ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡಬಹುದು. ಈಗ ಮೊಡವೆಗಳಿಗೆ ಪ್ರಾಥಮಿಕವಾಗಿ ಮನೆಯಲ್ಲಿ ಈಗ ಬಿಗಿನಿಂಗ್ ಅಲ್ಲಿ, ಸೇ ಒಂದು 12-13 ವರ್ಷದ ಮಕ್ಕಳಿಗೆ ಮೊಡವೆ ಶುರುವಾಗಿದೆ, ಅಥವಾ ಸ್ವಲ್ಪ ಪಸ್ ಬರುವಂತ ಮೊಡವೆಗಳು ಸ್ಟಾರ್ಟ್ ಆಗ್ತದೆ, ಬಿಗಿನಿಂಗ್ ಅಲ್ಲಿ ಅರಿಶಿನದ ಲೇಪನ ಹಾಕಿ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ. ಅದರಿಂದ ಪ್ಯೂರಿಟಿ ಇಂಪಾರ್ಟೆಂಟ್. ಈಗ ಅಂಗಡಿಯಲ್ಲಿ ತಗೊಂಡದನ್ನ ತಂದ್ಬಿಟ್ಟು ನಾವು ಮಿಕ್ಸ್ ಮಾಡಿದ್ರೆ, ನಾನು ಹೇಳ್ದಂಗೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಅಲರ್ಜೀಸ್ ಆ ತರದೆಲ್ಲ ಬರುವ ಸಾಧ್ಯತೆಗಳಿದೆ. ಇಫ್ ಯು ಆರ್ ಶೋರ್ ನಿಮ್ಗೆ ಗ್ಯಾರಂಟಿ ಅದು ಚೆನ್ನಾಗಿದೆ, ಅಥವಾ ನೀವು ಮನೆಯಲ್ಲೇ ಅರಿಶಿನವನ್ನ ಕೊಂಬನ್ನು ತಗೊಂಡು ತೇದಿ ಅದನ್ನ ಹಚ್ಚೋದು ತುಂಬಾ ಸೂಕ್ತ. ಅಂದ್ರೆ ಅದರಲ್ಲಿ ನೀವೀಗ ಅರಿಶಿನ ಕೊಂಬು ಯಾವ ತರ ಇದೆ ಅಂತ ನೋಡಿರ್ಬೇಕು. ಅರಿಯೋದು ನೀವೇನು ಕೆಮಿಕಲ್ಸ್ ಮಿಕ್ಸ್ ಮಾಡಲ್ಲ. ಈಗ ಅಲೌಡ್ ಪ್ರಿಸರ್ವೇಟಿವ್ಸ್ ಅಂತ ಹೇಳಿದ್ರೆ, ಈ ಫುಡ್ ಅಲ್ಲಿ ಇದನ್ನು ಪ್ರಿಸರ್ವೇಟಿವ್ಸ್ ಮಾಡಬಹುದು, ಅದನ್ನ ಹಾಕ್ಬೋದು, ಇದನ್ನ ಹಾಕ್ಬೋದು ಅಂತ ಇದು ಇತ್ತೀಚೆಗೆ ಬಂದಿರೋದಂತ. ಮೊದಲಿನ ಕಾಲದಲ್ಲಿ ಈಗ ಉಪ್ಪಿನಕಾಯಿಗೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿ ಬರೀ ಅರಿಶಿನವನ್ನೇ ಹಾಕ್ತಾ ಇದ್ರು, ಬೇರೆ ಅದಕ್ಕೆ ಬೇರೆ ಪ್ರಿಸರ್ವೇಟಿವ್ಸ್ ಇಲ್ಲ. ಅರಿಶಿನ, ಸಾಸಿವೆ, ಸ್ವಲ್ಪ ಅದ್ರ ಮೇಲೆ ಕೊಬ್ಬರಿ ಎಣ್ಣೆ, ಈ ತರದನ್ನ ಹಾಕಿಬಿಟ್ಟು ಪ್ರಿಸರ್ವೇಟಿವ್ಸ್ ಮಾಡಿ. ಈಗ ಇದೇ ಪ್ರಿಸರ್ವೇಟಿವ್ ಹಾಕ್ಬೋದು, ಅದ ಹಾಕ್ಬೋದು, ಇದು ಹಾಕ್ಬೋದು ಅಂತ ಹಂಗೆ ಹಾಕ್ಬೋದು ಅಂತ ಹೇಳಿದ್ರೆ ಅದಕ್ಕೆ ರೆಗ್ಯುಲೇಟರಿ ಬಾಡಿ ಬೇಕು. ಅದು ಅಷ್ಟೇ ಹಾಕ್ತಾ ಇದಾರ, ಅದಕ್ಕಿಂತ ಜಾಸ್ತಿ ಹಾಕ್ತಾ ಇದಾರ, ಇದಕ್ಕೆ ಹಾಕ್ಬೋದು, ಅದನ್ನ ಇದಕ್ಕೆ ಹಾಕ್ತಾ ಇದಾರ, ಫುಡ್ಗೆ ಹಾಕುವಂತದ್ದು ಇಷ್ಟೇ ಹಾಕ್ತಾ ಇದಾರ, ಅಥವಾ ಅದನ್ನ ತೆಗೆದು ಇದಕ್ಕೆ ಹಾಕ್ತಾ ಇದಾರ, ಅದೆಲ್ಲ ಯೋಚನೆ ಮಾಡುವಂತ ರೆಗ್ಯುಲೇಟರ್ ಬಾಡಿ ಸ್ಟ್ರಿಕ್ಟ್ ಆಗಬೇಕು. ಈಗ ನಮ್ಮ ಮೆಡಿಸಿನ್ ಇಂಡಸ್ಟ್ರೀಸ್ ಅಲ್ಲಿ ಮೆಡಿಸಿನ್ಸ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟಿ ಇಲ್ಲ ಅಂತ ಹೇಳಿದ ಕೂಡಲೇ ಅದರ ರಿಸಲ್ಟ್ಸ್ ತುಂಬಾ ಪೂರ್ ಆಗೋದು, ಅದರಿಂದಲೇ ಮತ್ತೆ ಬೇರೆ ತೊಂದರೆಗಳಾಗೋದು. ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ ಆ ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಆಗೋದು. ಮೇಡಮ್, ಏನು ಹೇಳೋದಾದ್ರೆ ಇತ್ತೀಚಿನ ದಿನದಲ್ಲಿ ಮದ್ಯಪಾನ ಮಾಡಿದವ್ರಿಗೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅನ್ನೋ ಸುಳ್ಳಾಗಿ ಹೋಗಿದೆ. ಏನು ಮಾಡಲ್ಲಪ್ಪ, ಚಿಕ್ಕ ಮಗುಗೂ ಕೂಡ ಕ್ಯಾನ್ಸರ್ ಬರುತ್ತೆ, ಏನು ಮಾಡಲ್ಲ, ಏನು ವ್ಯಸನನೇ ಇಲ್ಲ ಅವರಿಗೆ, ಅವರಿಗೂ ಕೂಡ ಕ್ಯಾನ್ಸರ್ ಬರುತ್ತೆ. ಅದನ್ನ ಫುಡ್ ಹ್ಯಾಬಿಟ್ ಅಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ನಮ್ಗನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನೇರವಾಗಿ. ಅದ್ರ ಬಗ್ಗೆ ಹೇಳೋದ್ರೆ ಮೇಡಮ್, ಕ್ಯಾನ್ಸರ್ ಅಂತ ಅನ್ನೋದು ಬಹಳ ವಿಸ್ತಾರವಾದದ್ದು, ಬಹಳ ಇದಕ್ಕೆ ಹಲವಾರು ಕಾರಣಗಳಿಂದ ಕ್ಯಾನ್ಸರ್ ಬರುತ್ತೆ. ಆಹಾರಕ್ಕೆ ನಾವೀಗ ಮಿತಿಯನ್ನ ಇಟ್ಕೊಂಡು ಮಾತಾಡಿದಾಗ, ಆಹಾರಕ್ಕೆ ಮಾತ್ರ ಮಿತಿ ಇಟ್ಕೊಂಡು ಆಹಾರ ಅರಿಶಿನದಲ್ಲಿ ಮೆಟಾನಿಲ್ ಅವ್ರು ಹೇಳಿದ ಹಾಗೆ, ಇದು ಯಾವ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಮೇಡಮ್? ಇದು ಯಾವ್ದಕ್ಕೆ ಅಂತ ಅನ್ನೋದನ್ನ ಯಾರಿಗೂ ಎಲ್ಲೂ ಹೇಳಕ್ ಆಗ್ತಾನೆ ಇಲ್ಲ. ಯಾಕೆಂತಂದ್ರೆ ಇದು ಬಹಳ ನಮ್ಮ ಸೆಲ್ಯುಲಾರ್ ಲೆವೆಲ್ ನಲ್ಲಿ ನಡೆಯೋದು. ಯಾವ ಸೆಲ್ಲು ಡ್ಯಾಮೇಜ್ ಆಗಿದೆ, ಯಾವುದ್ರೊಳಗೆ ಏನಾಗಿದೆ ಅಂತ ಅನ್ನೋದನ್ನ ಹುಡುಕೋ ಒಂದು ವಿಜ್ಞಾನವೇ ಸಾಕಷ್ಟು ಹಣ ಮತ್ತೆ ಸಾಕಷ್ಟು ಸಮಯ ಅದು ತಿಳಿದ್ರೂ ಕಡೆಗೆ ನೀವು ಟ್ರೀಟ್ಮೆಂಟ್ ಕೊಡೋದು ಒಂದೇನೆ. ಹಾಗಾಗಿ ಇದು ಯಾವ ಭಾಗಕ್ಕೆ ಅಂತ ನಮ್ಗೆ ಹೇಳಕ್ ಆಗ್ತಿಲ್ಲ. ವಿಷ ತೆಗೆದುಕೊಂಡಾಗ ಅವರವರ ಎಬಿಲಿಟಿ, ಅವರ ಇದು ಕೆಮಿಕಲ್ ಸ್ಟ್ರಕ್ಚರ್ ಏನಿರುತ್ತೆ ಅಂದ್ರೆ ಡಿಎನ್ಎ ಸ್ಟ್ರಕ್ಚರ್ ಏನಿರುತ್ತೆ ಒಬ್ಬೊಬ್ರು ಗೊತ್ತಿದೆ. ಈಗ ನಾವು 4 ಜನಕ್ಕೂ ಒಂದೇ ತರದ ವಿಷ ಕೊಟ್ರೆ 4 ಜನ ಬೇರೆ ಬೇರೆ ರೀತಿಯಲ್ಲಿ
ಪರಿಣಾಮ ಆಗ್ಬೋದು, ಒಬ್ಬರಿಗೆ ಇನ್ನೊಂದ್ಕಾಗ್ಬೋದು. ಯಾವ್ದೋ ಒಂದು ಭಾಗ ಅವರ ದೇಹದಲ್ಲಿ ಸೂಕ್ಷ್ಮ ಅಂತಿರತ್ತೋ ಅದು ಬೇಗ ಅಫೆಕ್ಟ್ ಆಗ್ತಾ ಹೋಗುತ್ತೆ. ದಟ್ ಗೆಟ್ಸ್ ಅಫೆಕ್ಟೆಡ್ ವೆರಿ ಈಸಿಲಿ. ಹಾಗಾಗುತ್ತೆ. ಹಂಗಾಗಿ ಇಂಥದ್ದೇ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕ್ಯಾನ್ಸರ್ ಆಹಾರದಿಂದಾನೇ ತೆಗೆದುಕೊಂಡಾಗ, ಪ್ರಮುಖವಾಗಿ ನಮಗೆ ಆಹಾರದಿಂದ ಕ್ಯಾನ್ಸರ್ ಬರ್ತಾ ಇಲ್ಲ. ಆದರೆ ಆ ಆಹಾರವನ್ನ ನಾವು ಕೆಡಿಸ್ತಿದ್ದೀವಲ್ಲ ಇವತ್ತು ಮನುಷ್ಯ ಅಂತ ಅನ್ನಿಸ್ಕೊಂಡ್ರೆ ಅವನು ಅವನು ಕೆಡಿಸಿರೋದ್ರಿಂದ ಆ ಕ್ಯಾನ್ಸರ್ ಬರ್ತಾ ಇದೆ. ಅರಿಶಿನ ಪಾಷಾಣ ಅಲ್ಲ, ಅರಿಶಿನ ಅಮೃತ. ಆದ್ರೆ ಪಾಷಾಣ ಮಾಡಿದೀವಿ. ಹಾಗೆ ಪ್ರತಿಯೊಂದೊಂದು ನಂದು ಒಂದು ಸುದೀರ್ಘವಾದ ಒಂದು ಲೇಖನನೇ ಇತ್ತು. ಆಕ್ಚುಲಿ ಮೊನ್ನೆ ಒಂದು ಪುಸ್ತಕನೂ ರಿಲೀಸ್ ಆಯ್ತು, ಆಹಾರ ಒಂದು ಸಂಸ್ಕೃತಿ ಅಂತ. ಅದರೊಳಗೆ ಇದನ್ನ ಹೀಗೆ ಬರ್ಕೊಂಡು ಹೋಗ್ತೀವಿ, ಯಾವ್ಯಾವ ಹಂತದಲ್ಲಿ ನಾವು ಆಹಾರಕ್ಕೆ ವಿಷವನ್ನ ಕೊಡ್ತಾ ಇದೀವಿ. ಪ್ರಾರಂಭದಿಂದ ಬೀಜದಿಂದ ಹಿಡಿದು ನನ್ನ ಮನೆ ತಟ್ಟೆಗೆ ಬರೋ ತನಕನು ನಾವು ಹಂತ ಹಂತದಲ್ಲಿ ವಿಷಗಳನ್ನ ಹಾಕ್ತಿದ್ದಾಗ ಕ್ಯಾನ್ಸರ್ ಬರ್ತಾ ಇದೆ. ನಾವು ಯಾತ್ರಿಂದ ಬರ್ತಿದೆ ಅಂತ ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಇವಾಗ ಆ ಮಟ್ಟಕ್ಕೆ ಹೊಟ್ಟೋಗಿದೆ ಇದು. ಯಾವ್ದ್ರಿಂದ ಅಂತ ಹೇಳ್ತೀರಾ ನೀವು? ಅಲ್ವಾ ದಿವ್ಯ ಮೇಡಮ್, ಇನ್ನು ಯಾರ ಕಾರಣ ಹಾಗಾದ್ರೆ ಇದಕ್ಕೆ? ನಾವು ಕಾರಣ ಒಪ್ಕೊಳ್ಬೇಕು. ಸರ್ಕಾರದ ಹೊಣೆ ಖಂಡಿತವಾಗ್ಲೂ ಕೂಡ ಇದೆ. ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದೆ ಈ ಒಂದು ಕಲಬೆರಕೆ ಅನ್ನೋದು, ಯಾರ ಕಾರಣ ನಿಮ್ಮ ಪ್ರಕಾರ? ಮುಖ್ಯವಾಗಿ ಸರ್ಕಾರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ದು ಒಂದು ಆಕ್ಟ್ ಇದೆ, ಈ ಒಂದು ಅಡಲ್ಟ್ರೇಷನ್ ಗೆ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಂತ ಇದೆ. ನಾನು ವಕೀಲಿ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಆಕ್ಟ್ 1954 ಅಲ್ಲಿ ಬಂದಂತ ಆಕ್ಟ್. ಬಹುಶಃ ಆ ಸಮಯದಲ್ಲಿ ಈ ರೀತಿ ಒಂದು ಅಡಲ್ಟ್ರೇಷನ್ ಖಂಡಿತ ಆಗ್ತಾ ಇರ್ಲಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಈ ಅಡಲ್ಟ್ರೇಷನ್ ಒಂದು 20 ವರ್ಷದಲ್ಲಿ ಅತಿಶಯ ಆಗ್ತಾ ಇದೆ. ಆದ್ರೆ ಅವಾಗಿಂದು ಒಂದು ಪನಿಷ್ಮೆಂಟ್ ನೋಡಿದ್ರೆ ಇದಕ್ಕೆ ಕೇವಲ 6 ತಿಂಗಳಿಂದ 3 ವರ್ಷದವರೆಗೆ ಪನಿಷ್ಮೆಂಟ್ ಇದೆ, ಮತ್ತು ಮ್ಯಾಕ್ಸಿಮಮ್ ಆಫ್ 1000 ರುಪೀಸ್, 1,000 ರೂಪಾಯಿ ಅವನು ಫೈನ್ ಕೊಡ್ಬೇಕು. ಆದ್ರೆ ಈ ರೀತಿ ಒಂದು ಅಡಲ್ಟ್ರೇಷನ್ ಆಗ್ತಾ ಇದೆ, ಇದರಿಂದ ಹಲವಾರು ರೀತಿಯ ಇದಕ್ಕೆ ಆರೋಗ್ಯದ ಸಮಸ್ಯೆಗೆ ನಾವು ಇದಾಗ್ತಾ ಇದ್ದೀವಿ, ಬಲಿಪಶು ಆಗ್ತಾ ಇದ್ದೀವಿ. ಅಂದ್ರೆ ಆ ಆಕ್ಟ್ ಎಲ್ಲೋ ಚೇಂಜ್ ಮಾಡ್ಬೇಕು, ಅಥವಾ ಇನ್ನೂ ಸ್ಟ್ರಿಕ್ಟ್ ಆಗಿ ಮೆಜರ್ಸ್ ತಗೊಂಡು, ಅಥವಾ ಪನಿಷ್ಮೆಂಟ್ ಜಾಸ್ತಿ ಆಗಿರ್ಬೋದು, ಫೈನ್ ಜಾಸ್ತಿ ಆಗಿರ್ಬೋದು, ಈ ರೀತಿ ಸರ್ಕಾರ ಮಾಡ್ಬೇಕಾಗಿದೆ ಅಂತ ಒಂದ್ ಮಾತು. ಇನ್ನೊಂದೇನೆಂದ್ರೆ ಈಗ ಫುಡ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗಾದ್ರೂ ಅರಿವು ಬರ್ತಾ ಇದೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಈಗ ಕಲಬೆರಕೆಯಿಂದ ಜನ ಇಷ್ಟೆಲ್ಲ ತೊಂದರೆ ಅನುಭವಿಸ್ತಿದೆ, ಕಲಬೆರಕೆ ಆಗ್ತಾ ಇದೆ ಅನ್ನೋದು ನಾವು ಪ್ರತಿದಿನ ಹೇಳ್ತಿದ್ದೀವಿ. ಹಾಲಲ್ಲ ಹಾಲ ಹಾಲಲ್ಲ ಫುಡ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ಬೀಜದಿಂದ ನಮ್ ತಟ್ಟೆವರೆಗೆ ಬಂದ್ ಮುಟ್ತಾ ಇದೆ ಅಂದ್ರೆ ಎಲ್ರು ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ, ಎಲ್ರು ಭಾಗಿಯಾಗಿದ್ದೀವಿ. ಗೌರ್ಮೆಂಟ್ ಅಷ್ಟೇ ಅಂತ ನಾನು ಹೇಳ್ಬೇಕಂತ ಇರಲ್ಲ, ಆದ್ರೆ ಗೌರ್ಮೆಂಟ್ ಒಂದ್ ಸರ್ಕಾರ ನಮ್ದೆಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ, ನಮ್ದು ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಅಂದ್ರೆ ಇದ್ರದ್ದು ಕರ್ತವ್ಯ ಇದೆ, ಖಂಡಿತ ಅವ್ರದ್ದು ಕರ್ತವ್ಯ ಇದೆ, ಅವ್ರು ಮೆಜರ್ಸ್ ತಗೊಳ್ಬೇಕು. ಸರ್ ಕೊನೆದಾಗಿ ನಾನು ಈ ಒಂದು ಮಾಧ್ಯಮದಲ್ಲಿ ಈ ದಿನ ಒಂದು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಕೆಲವೊಂದು ನಂಬಿಕೆಗಳು, ಮೂಢನಂಬಿಕೆಗಳು, ಕೆಲವೆಲ್ಲ ವಿಚಾರಗಳಿದೆ. ಯಾವ ಒಂದು ವಿಚಾರದಲ್ಲಿ ಅವಶ್ಯಕತೆ ಇರತಕ್ಕಂಥ ರೀತಿಯಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಮಾಡ್ತಾ ಇಲ್ವೋ ಅದನ್ನ ವಿಚಾರ ಮಾಡ್ಕೊಂಡು ಹೋದ್ರೆ, ಯಾವ ಒಂದು ಮೂಢನಂಬಿಕೆ ನಂಬಿಕೆ ಅಂತ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಆಹಾರ ಪದ್ಧತಿಗಳು ಯಾವ ರೀತಿಯ ತೊಂದರೆಗಳಾಗ್ತಾ ಇದೆ, ಎಲ್ಲಿ ಆಗ್ತಾ ಇದೆ ಅಂತ ಹೇಳೋದನ್ನ ವಿಚಾರವನ್ನು ನೋಡಿಕೊಂಡು ಯಾರನ್ನು ಒಬ್ಬರನ್ನು ಮಾಡೋದಕ್ಕಿಂತ ತಳ್ಳೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದ ವಿಚಾರಗಳನ್ನು ತಗೊಂಡು ಹೋರಾಟ ಮಾಡಿದಲ್ಲಿ ನಮ್ಮ ಮನುಕುಲ ಉದ್ದಾರ ಆಗತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಸಮಯಾವಕಾಶ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಕೂಡ ಇತ್ತೀಚಿನ ದಿನದಲ್ಲಿ ನಾವು ಕೂಡ ಜಾಗೃತರಾಗಬೇಕಾಗಿದೆ. ನಮ್ಮನ್ನ ರೆಪ್ರೆಸೆಂಟ್ ಮಾಡುವಂತ ಸರ್ಕಾರವು ಕೂಡ, ಅದ್ರ ಜವಾಬ್ದಾರಿ ಕೂಡ ಇದೆ, ಅದ್ರ ಕರ್ತವ್ಯ ಕೂಡ ಇದೆ. ಮುಂದಿನ ದಿನಗಳಲ್ಲಾದ್ರೂ ಕೂಡ ಅರಿಶಿಣ ಪಾಷಾಣ ಆಗದಿರಲಿ, ಅರಿಶಿಣ ಅಮೃತವೇ ಆಗಿರಲಿ ಅನ್ನೋದು ನಮ್ಮ ಉದ್ದೇಶ ಇದೆ. ಈ ಹೊತ್ತಿನ ವಿಶೇಷ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.